நேரிலே இந்துன நாங்கள் சந்திப்போம் சிந்திப்போம்னா வந்து நாங்கள் வந்து சிறப்பு விருந்தினரும் ப்ரொஃபஸர் தர்மலிங்கம் அவுக்கா தமிழ் டிபார்ட்மெண்ட் கவர்மெண்ட் ஆர்ட்ஸ் காலேஜ் ஊட்டியை ஒர்க் மாடியார இது முந்தாடு நோடிந்தில் ஒரு 10 வருஷ ಇಲ್ಲಿ ಪೋಸ್ಟಿಂಗ್ ಮುಂದಾಡು ಬಂದು ಅಲ್ಲಿ ರಾಮಕೃಷ್ಣ ವಿದ್ಯಾಲಯದ ಪ್ರೊಫೆಸರ್ ಇದ್ದಾರೆ. ಸೊ ಆ ಅನುಭವ ಆ ಈಡುಪಾಡು ಅದು ಬಂದು ಆ ಮುದುರ್ಚಿ ತನ್ನ ತನ್ನ ಇದನ್ನ ತನ್ನ ಅಪ್ಲೈ ಮಾಡಿದವನ್ನ ಇದೆಲ್ಲ ಒಂದು ಎಲ್ಲ ಬೇಂದ್ ಬಪ್ಪ ಭಾಷೆ ಎಲ್ಲ ಎಲ್ಲ ಒಂದು ಉಣರು ಪೂರ್ವ ಅದನ್ನ ಅನುಭವಿಸಿ ಬಪ್ಪ ಒಂದು ಅದನ್ನ ಪಕ್ವ ಎತ್ತಪಟ್ಟರು ಅಂದ್ರೆ ಅಪ್ಪ ನಡತದ ಅದು ನೀವು ಎತ್ತ ನೆನಚಾರೆ ಅರಿವಿಲೆ ಈ ನೋಡುವಾಗ ದೈಮಾನ ಒಂದು ನೆಂಚುಳಿ ದೊಡ್ಡ ಮನೆ ಅಂಬುದು ಕೋಟೆ ಕೂಟು ಕುಟುಂಬ ತನ್ನ ಅಪ್ಪ ನಮಕ ಮನೆ ಒಬ್ಬ ಸುಂದಾಪಂದ ಅಣ್ಣ ತಮ್ಮ ಅಕ್ಕ ಮಕ್ಕ ಎಲ್ಲಗ ಬಟ್ಟೆಸಿ ಬಂದಾರಂಬ ಅಲ್ಲ ತನ್ನ ಅವ್ವಗೊಂದು ಬಟ್ಟೆಸಿ ಬಪ್ಪುದು ಕೂಡ ಮುಡಿಯೋದು ದುಪ್ಪಟ್ಟ ಕಡೆಸಿಗ ಆಗ ಮನೆ ಎಮ್ಮಾತಿ ಎತ್ತು ಇಬ್ಬುದೂ ತನ್ನ ಅವ್ವೊಂದು ಕಾರಣ ಅದು ಉಂಬೆಯಲ್ಲಿಯೇ ನಂಗೆ ಮರುವುದು ಮುಡಿಯಾದೊಳಗು ಅವ್ವ ಅಪ್ಪ ಎರಡ ಅತ್ತೆ ಮಾತು ಇದ್ದಿದ್ದಾರೆ ಆ ಕಾಲಘಟ್ಟದೊಗೆ ಅಪ್ಪ ನಮಕ ತವರಿಪ್ಟಾರ ಅದಾವ್ದು ನಂಗ ಹಾಲ ಮುರ ಬುದ್ಧ ಹೊತ್ತು ನಂಗೆ ಅಪ್ಪ ತವಿರದ ಒಡನೆ ಇದು ಕೂಟು ಕುಡಂಬ ಇಲ್ಲ ನಂಗೆ ಮುಂದಿನ ಕುಡಂಬ ಮಾಕತ್ತ ಏನ ಮಾಡುದು ಎತ್ತೆ ಮಾಡುದು ಎಂಬ ಮುಡಿಯಾದ ಅಳುವ ಒಂದು ಶೂನ್ಯಲ ಬಂದ್ರ ಆನೆ ಸೊಂದ ಬಂದಲ್ಲಿ ತಿತ್ತ ಇದ್ದಾರ್ವೋ ನಿಂಗತಿ ಹೋಗುದು ನಾರಿವಿಲ್ಲ ಮನೆ ಬಿಟ್ಟು ಹೊರ ಕಡಿಸು ನೆಲೆಮೆ ಬಂದ್ಬಿಟ್ರು ನಿಂಚು ನೋಡಿ ಅವ್ವೇ ಕೂಟಿಂಡು ಕೊಡ ಹುಟ್ಟಿದ ಕೊಬ್ಬರ ಬೀಳ್ತುಂಡು ತಮ್ಮ ಮನೆಯಿಂದ ಹೊರಸು ಬಂದಾರ ಅಂದಲೇ ಒಂದು ಜನ ತಿಂಗುದು ಕೂಡ ಇಟ್ಟಿಲ್ಲ ದಟ್ರ ದಾರ ಮಾತಿ ವಿಶ್ವನಾಥ ದತ್ತರ ಮಾತಿ ನೆಂಚು ನೋಡಿದ ಮುಡಿ ಅದು ನಿಮ್ದು ನೆಂಚಲ ಉಮ್ಮೇಲೆ ಕಣ್ಣ ನೀರು ಬಂದ್ರ ಏನಾಗ ನೀನು ಹೇಗೆ ನೆಂಚಲ ತಾರು ಅತ್ತ ಮಾಕಿ ಇಬ್ಬುದು ಮುಡಿ ಅಂಬುದು ಹೇಗಿನ ಬಲಿ ಆಗ ಆ ಪುಟ್ಟಿ ಕೋಟೆ ಬಿಟ್ಟುಟ್ಟು ಇಬ್ಬುದು ಒಂದು ಎಡೆ ಇಲ್ಲೇ ಅಂದಲೆ ಎತ್ತ ಮಾ ಕಟ್ರ ಆಗ ಅದೂ ಕೂಡ ಇದ್ದು ಚೇಚಿರ ಹಾಗೆ ಈಗಿರ ಒಂದು ಕಾಲಘಟ್ಟದ ನಮ್ಮೊಂದು ಕೋರ್ಟ್ ಗೋಪದು ಒಂದು ಸೂನೆಲ ಬಪ್ಪನೆ ಏನ ಮಾಡುದು ಕೋರ್ಟುಗಾಂದಲ್ಲ ಅಲ್ಲದಂತ ಇದ್ದುದು ದಾರ ಗವಾಂದಾರ ಅತ್ತಿಂದ ನಿಂಚಾರ ಆ ವಯಸ್ಸದಾಗ ಏನಾಯ್ತ್ರ ಮನಸ್ಸು ಪಕ್ಕು ಪಟ್ಟುಟ್ರ ಭಯಂಕರವಾಗಿ ಪಕ್ಕು ಪಟ್ಟುಟ್ರ ಆಗತ್ತ ರಾಮಕೃಷ್ಣ ಪರಮಹಂಸರ ಸಂದೀಪಲ್ಲಿ ಆಗಾಗ ಬಂದು ನಟ್ರ ಆಗ ಒಂದು ಇನ್ನೊಂದು ಸಂಭವ ಹೇಗಿನೆ ಒಂದು ದಿನ ಭಯಂಕರ ಅಟ್ಟಸ್ಪು ಒಂದು ಮನೆ ಮುಂದಾರ ಇದ್ದಾರ ಇದ್ದುಟ್ಟು ಎನಗ ಇಟ್ಟು ಬೇಕು ಅಂತ ಏಸಿಚ್ಚಿಯರ್ ಯಾಸಿಚ್ಚಿಯರ್ ಕೇತಾರ ದಾರು ಬಂದಂಗಿಲ್ಲ ನೀವು ತಾವಿ ಮೈಕ ಮಾಡಿ ಹುಟ್ಟಿಲ್ಲ ಮೈಕ್ ಆಗಿ ನೆಲ ಬುದ್ದು ಬಿಟ್ಟಾರ ಈ ಕೂಸ ಏಕೆ ಬುದ್ದಿದ್ರೆ ಅಂತ ಕೇಳ್ಬುದು ಕೂಡ ಅಲ್ಲಿ ನಾದಿಲ್ಲ ಕಲ್ಕತ್ತದಲ್ಲಿ ಮೇವುದರ ಆಗ ವರುಣ ಭಗವಾನ್ ಬಂದು ಮೇವುದು ಆ ಕೂಸ ಇಲ್ಚಿನ ಅದೇನು ಓದಾರ ಅಂದಲೆ ಆ ಸೂರ್ಯನೆಲೆಯೋಗ ನೀವು ಯೋಚನೆ ಮಾಡಿ ನೋಡಿ ನಿಂಗವು ಬಂದಟ್ಲೆ ನಂಗೆ ಎತ್ತ ಮಾಡಿರಿ ಮಟ್ರ ಜನಗ ಬಂದಟ್ಲೆ ಎತ್ತೆ ಬಂತಟ್ರ ನಾ ಏನಾಗಿದ್ದೀನಿ ಏನೇ ಅಂದ್ರೆ ತನ್ನೋಡ ವಾಕ್ಯೋಗ ನಡೆದ ಸಿಲ ಮುಖ್ಯವಾದ ಸಂಭವವ ನಿಂಗ ಮನಸ್ಸುಗೋಸಿ ಎತ್ತಿ ಬೀತು ಬಿಟ್ಟೆ ಅಂದ್ಲೆ ನಿಂಗ ಕಂಡೀಪ ಅದನ್ನು ಕಡೆಪಿಡಿಚೇರಿ ಏ ವಿಧವಾದ ಮಾತ್ರ ಕಡಿ ಅದು ಕೂಡ ಇನ್ನೊಂದೊಂದು ಕೊಡುಮೆ ಅಯ್ಯೋ ಅದನ್ನ ನೆನಚು ಕೂಡ ನೋಡಿದ್ ಮುಡಿಯ ನಿಂಗ ನಂಬಿದ್ರಿ ಸರಿ ನಂಬಾದ್ರಿ ಸರಿ ನನ್ನ ಮನಸ್ಸು ಪಟ್ಟವನೇನೆ ಅದನ್ನು ಓದಿಟ್ಟು ಹತ್ತನೇ ಕುಳಿದೆ ದಾರು ಈ ಕುಡುಮೆ ಬರಕೂಡಾದಂದೀಗಿ ನಂಗೆ ಒಂದು ಜನ ಆರದಿಟ್ಟು ಬೀತಲೆ ಮರುಜಿನ ನಂಗೆ ತಿಂದುಗುಣ ಮುಂಜಿ ಮಿಂಜಿ ಮೇಲೆ ಒಂದು ಜನ ಎರಡು ಜನ ಆರದಿಟ್ಟು ಬೀತನ ಈ ವಡ ಇಂಡಿಯಾಕಾರರು ಏನ ಮಾಡಿರ ಅಂದ್ರೆ ಈ ಚುಕ್ಕ ಚಪ್ಪ ತಿಂದು ಸುಟ್ಟಾರ ಅದು ಎಣ್ಣೆ ಇಲ್ಲ ಸುಟ್ಟಾರ ಇಲ್ಲಿಯಾ ಅವನ ಅಪ್ಪರ ಜನ ಬೀತಾರ ಅಂಬ ಮನೆಯೋಗ ಆಗ 100 200 500 ತರ ಸುಡೋಕಿದ್ದಾರ ಆಗ ಒಂದೊಂದು ಚಪಾತಿ ಮೊರ ಮೊರ ಅಟ್ರ ಕರಿ ಇಡ್ತಟ್ರ ಇಲ್ಲಿಯ ಮಾಡುವನೆ ಒಂದು ಮನೆಗೆ ಹೋಗಿ ಹುಟ್ಟು ಬೇಕು ಅಂತ ಕೇತಾರ ಕೇಪನೆ ಆ ಮನೆ ಎಮ್ಮತ್ತಿ ಅತ್ತ ಅವ್ವ ಕತ್ತಿ ಏನ ಮಾಡಿಯ ಒಂದ್ ಎರಡು ಚಪಾತಿ ಅದು ಅತ್ತೆ ಮೊರ 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 ಅಟ್ರ ನಂಗೆ ತಗರ ಮಾಕಂದ್ ಹೇಗಾಕು ಉಡುತ್ತು ಬೇಗ ಹಾಕೀರ ಹಾಕುನ ಚಪಾತಿ ಹೋಗ ಓದೋದು ಕೀರಿ ಬೇಗ ರತ್ತ ಬಂದ್ಬಿಟ್ರು ನೆಂಚು ನೋಡಿದ್ ಮಾಡಿದ್ರವಾ ದಾರ ಮಾತಿ ಅದು ಒಂದನ್ನು ಮಡಿಸ್ಕೋಸಿ ಬೀತೋಳಿ ದಾರ ಮಾತಿ ತನ್ನ ಅವ್ವ ದಾರ ತನ್ನ ಅಪ್ಪ ದಾರ ಆಗ ಆ ಚಪಾತಿ ತಿಂಬಳವು ಕೂಡ ಮುಡಿವಿಲೆ ಅಲ್ಲ ಒಟ್ಟೆಸು ಪಡೆದಿಲ್ಲಿಯ ಕವಿಂಜರ ಕಣ್ಣದಾಸನ್ ಹೇಗೀರ ಹೊಟ್ಟೆ ಹಸುಪಿಗೆ ಏನಡ ಜಾದಿ ಆಡದೆ ಅಂತ ಈಗಿ ಏನಾಗ ಹೊಟ್ಟೆ ಹಸ್ತಾರ ಅಂದ್ರೆ ನಾ ಎದ್ದು ನೋಡಿ ನಿಂಗೆ ಹೊಟ್ಟೆ ಹಸ್ತ ನಿಂಗೆ ಎದ್ದು ಅದು ಜಾದಿ ಕಡೆಯಲ್ಲಿಯಾ ಆಗ ಪಕ್ಕದೊಂದು ಪೈಪ್ಗೆ ಹೋಗಿ ಉಡುತ್ತು ಆ ಚಪಾತಿಯ ನನೆತ್ತು ತಿಂದಾರ ಅಲ್ಲ ಆ ಕಾಲಘಟ್ಟದ ಸೂರ್ನಲ್ಲಿ ಹೋಗ ಎನ್ನ ಗುರು ಏನಗೆ ಏನ ಈಗಿದ ಅದು ನನಗೆ ಏನ ಮಾಡುದು ಅಂಬುದಾಗೆ ತಪಾರ ತಿಳಿವಾ ಇದ್ದಾರೆ ಇದು ಒಂದು ನೀವು ಯೋಚನೆ ಮಾಡಿ ಇದುವೇ ಹೋದು ಈ ನಾಲ್ಕು ಬಟ್ಟ ಟಿವಿ ಹೋಗಿ ನೋಡುವ ಜನ ಒಂದೇ ಒಂದು ನೀಗಿನೇ ಏ ಕಾಲಘಟ್ಟದೇಗೋ ಏ ಸೂನ್ಯಲಿಯೋಗೋ ತಾ ತನ್ನ ಮೇಲೆ ಬೀತ ನಂಬಿಕೆ ತ ನಾ ಇದನ್ನ ಮಾಡಿಯೇ ಹಾಕುದು ಏಕಂದ್ರೆ ಅಂದು ಪಡಿಪು ಅತ್ತೆ
ಒಂದೊಂದು ಪಡೆಪುಗಾಂಜಿಗೆ ಒಂದು ಸಿರಪಟ್ರ. ಈಗ ಒಂದು ಮನೆಯೊಳಗೆ ನಾಕ ಹುಟ್ಟಿರ ಅಂದ್ಲೆ ಎಲ್ಲಾಗೂ ಒಂದೇ ಮಕ್ಕ ಹುಟ್ಟಾರ, ಅದು ಕರ್ಮ ಪೈನು. ಆಗ ಒಬ್ಬಗ ಒಂದು ವಲಿಮಿ ಆಡದೆ ಅಂದ್ಲೆ ಆ ವಲಿಮಿ ನೋಡಿ ನಮ್ಗೆ ಕೂಡಿ ಬಮ್ಮ ಪೊರಾಮೆ ಪಡಕೂಡೋದಿಲ್ಲಯ್ಯ, ಅದು ಅಮ್ಮನೋಡ ಸಿರಪ್ಪು. ಆಗ ಏ ಕಾಲಘಟ್ಟದಾಗ ನಿತ್ತ ಇಬ್ಬುದು ಅಂತ ಇದ್ದುದಾರೆ. ಈ ಎರಡಾವೊಂದು ಸಂಭವ ನೀ ಓದುವನೇ ಮುಡಿವಿಲ್ಲ ಅಡೆ ಇತ್ತೆಲ್ಲ ಇದ್ದುದಾರಿಯೇ. ಒಂದು ಅಪಾಟಿ ಕೋಟೆ ಬಿಟ್ಟು ಹೊರಸು ಬಂದಾರೆ, ಎರಡಾವುದು ಅವ್ವಯ್ ಕುಟ್ನು ಓಯ್ದಾರೆ. ಅವೇ ನಂದು ಇನ್ನ ಮನೆ ಓನೆ ಎನ್ನ ಕೋಡ ಪಳಿಗಿದ ಕೂಸಿದ್ದನೆ ಅಮ್ಮನ ಮನೆಗನ ಓನೆ ಅಂತಂದು ಹೇಗೂನೆ ಅವ್ವಯ್ ನೆಂಚಿ ಅಂಬ ಏನ ಮಾಡುದು ಅಂತ ಇಟ್ಟಿಲ್ಲ ಅದಕ್ಕೆ ಮಾತು ಓನೆಯನ್ನ. ಯಾಕೆ ಒಂದು ದೊಡ್ಡ ಒಂದು ಹೊಟ್ಟೆ ಕರ್ ತುಂಬುದಿಲ್ಲ, ಹೊಟ್ಟೆ ಬೇಕು ತನ್ನಿಂದಿಗೆ. ಒಂದು ನಿಮಿಷ ಯೋಚನೆ ಮಾಡಿ ಏನಾಗಿ ಹಿಂದಿದ್ದೀನಿ ಹೇಗಿನಿ ಅಂದಲೇ 125 ವರ್ಷಕ್ಕೆ ಮುಂದಾಡು ಒಳಗ ದೇಶವೇ ನಂಗ ಪಕ್ಕ ತಿರುಗಿ ನೋಡಿಸಿ ಬೀತ ಸ್ವಾಮಿ ವಿವೇಕಾನಂದರು ಕೋಡೀಶ್ವರನ ಮಾತಿ ಒಂದು ಕುರಿಪಿಟ್ಟ ಕಾಲಘಟ್ಟದಾಗ ತಂಗ ಬಾಕಿಯೋಗ ಏನೇನು ನಡೆದಾಡದೆ ಎಂಬುದನ್ನ ಹೇಗಿನೇ ನಿಂಗೆ ಕಡೆಪಿಡಿಸಿದಿಂದಲೇ ನಿಶ್ಚಯವ ನಂಗ ಬಾಳ್ಕೆ ಒಂದು ಒಳ್ಳೆಂಗಟ್ರ ಅಪ್ಪರ ಒಳ್ಳಂಗ ಒಂದು ಮನಸ್ಸು ಬಲಿ ಬಲಿ ಇದು ಪೇಯ್ನ್ ಇಂದ ಹೇಗಿದೆ ನಿಂಗೆ ಇಂಗ್ಲಿಷ್ ಬರ್ತಿರಲಿಲ್ಲ ಅಂದ್ರೆ ಪೇಯ್ನ್ ಇಂದ ಬಲಿತ ಇದು ಒಂದು ಅದು ನಿಂಗೆ ನಿಂಗೆ ಊಸಿ ಎತ್ತಿವಳಿ ನಿಂಗೆ ಊಸಿ ಎತ್ತಿವಳಿ ಅದೇ ನೆಂಚುಪ್ತಾನೆ ಸಿದೆಲ್ಲ ಒಲಗವಾ ನಂಗತ್ತ ವಾಕ್ಯ ನಂಗೆ. ಯಾಕಂದ್ರೆ ಸಿಲರು ಏನ ಮಾಡಿ ಅಂದ್ರೆ ನಂಗೆ ಏನ ಮಾಡಿ ನಂಗೆ ಅವ್ವ ಅಪ್ಪ ಪತ್ತಿನ ಗಣಾನಿದ ಇಬ್ಬರು ಮುಡಿಯ ಪರಮಹಂಸರ ತನ್ನ ಗುರುವು ಹೇಗಿರ ನಿನ್ನ ಅವ್ವ ಅಪ್ಪನುಡಿಯ ಕರುಣೆ ನಿನ್ನ ಅವ್ವ ಅಪ್ಪನ ಅನುಸರಣೆ ನಿನಗೆ ಸಿಕ್ಕಾದೆ ಏ ದೇವರೋಡಿ ಅನುಸರಣೆಯೋ ಏ ದೇವರೋಡಿ ಅನುಗ್ರಹವು ನಿನಗೆ ಸಿಕ್ಕಂದೇ ಇದ್ದಾರೆ. ಅಂದ್ರೆ ಹಿಂದೂ ಕಾಲಘಟ್ಟದಾಗ ನೆರೆಯ ಏನ ಮಾಡಿರ ಅಂದ್ರೆ ಎತ್ತ ಹೂವಿಗೆ ಇಟ್ಟ ಕೊಡುದಿಲ್ಲ, ಹುಟ್ಟಿಸ ಅಪ್ಪಗೊಂದರಗಳು ಕಾಪಿಯ ಕೊಡುದಿಲ್ಲ, ಹೂವೇ ಕೊದ್ದು ಬಿಟ್ಟಾರ ಅಪ್ಪನ ಕಾಡ್ದಾರ ತೊರ್ತಿ ಬಿಟ್ಟಾರ ಇದೆಲ್ಲ ಮಾಡಿತ್ತು ಗುಡಿಗೆ ಅನ್ನದಾನ ಮಾಡಿರ ಅಲ್ಲ ಏನಾಗಿದ್ರು ನಗೆ ಬಂದ್ರ ಯಾಕಂದ್ಲೆ ಅವಕ ನೆಂಚುದಾರ ಏನಂತ ಹೀಗೆ ನಾ ಅನ್ನದಾನ ಮಾಡಿಬಿಟ್ಟೆ ಒಳಗೋದು ಎಣ್ಣ ಬುಟ್ಲೆ ದಾರು ಇಲ್ಲ ಎನ್ನ ಅನ್ನದಾನ ಲಕ್ಷಕಣಕ್ಕನ ಜನ ತಿಂದುದಾರೆ ಅಂದಿಗೆ ಇದೆಲ್ಲವೇ ಪೊಯ್ಯಿ. ಆ ಇತ್ತ ಮಾಕು ಒಂದೇ ನನ್ನ ಗಣ ಅಮ್ಮನೆ ನಾ ವಿದ್ಯಾಲಯದ ಕಪ್ಪನ ಗಣ ಅಂದಿದ್ದೆ ಹಾಗೊಂದು ಕೂಸಿ ಅನ್ನವ ಕೇತ ನಿಂಗೆ ಇತ್ತಲ ಮಾಕೆ ಗಣ ಅಂದಾರಿಯೇ ಆ ಸ್ವಾಮಿ ವಿವೇಕಾನಂದರ ಏಕ ಅವತ್ತು ನೋಡಿ ಏಕ ಸನ್ಯಾಸ ಹೋದ್ರು ಅಂತ ಕೇತ ನಾಯವಾನ ಕೇಳ್ಬಿ ಇದೆ ಅಪ್ಪ ನೀ ಕೇತದ ಬಂದು ಉನ್ಮೇಲೆ ನಾಯವಾನ ಕೇಳ್ಬಿ ಹಾಲೆ ಅಂದುನ ಕಾಲಘಟ್ಟದಾಗೆ ತನ್ನ ನಿಂಚುರು ಏ ನವ್ವಿನ ನೋಡಿಯೇ ಹಾಪುದು ಹಾಲೆ ಏ ನವ್ವೆ ನೋಡಿಲೆ ಏ ನವ್ವ ಮಟ್ಟುತ್ತ ನನಗೆ ಸ್ವಂತ ಏ ನವ್ವ ಮಾಕೆ ದೇಶದಾಗೆ ಯೇಸು ಅವ್ವರಿದ್ದಾರೆ ಅವಕ್ಕೆಲ್ಲ ನಾನು ನೋಡುತ್ತಾನೆ. ಆಗ ಎಲ್ಲಾ ಅವ್ವರಿಗೂ ನಾನು ನೋಡಿನಿ ಅಂದಲೇ ಎನ್ನ ಅವ್ವ ಏನಮ್ಮ ಇಟ್ಟಿಯಾ ಆ ವಟ್ಟಗೋಸು ಬಂದು ಬಿಟ್ಟಾರ ಇಲ್ಲಿಯ ಆ ವಟ್ಟಗೋಸು ಬಂದು ಬಿಟ್ಟಾರ ಅದು ಅಂತ ಎನ್ನವ್ವಿವು ನಾನು ನೋಡಿಂದೆ ಒಲಗದಿಬ್ಬ ದೇಶದಿಬ್ಬ ಅವ್ವಿನ ನೋಡಿನಿ ಅತ್ಯಂತ ಇಟ್ಟು ಒಂದು ಕುರಿಪಿಟ್ಟ ಕಾಲದಾಗ ಅವ್ವೆ ನೋಡಿ ಹೋದಾರ ಹಾಗೆ ಹೇಗೀರ ಇದು ಒಂದು ಸನ್ಯಾಸ ತಾನೆ ಅವ್ವೆ ನೋಡ್ನೇ ಅಂದ್ರೆ ಒಬ್ಬ ಸನ್ಯಾಸ ತಾನೆ ಅಂತಾರ ಇದು ಕೂಡ ಒಲಗೋದಾಗಿ ಏನಾಡದೆ ಎಂಬುದು ಇದನ್ನ ಏನಾಗಿ ಅಂದ್ರೆ ಅವಕ್ಕ ಪೊರುತ್ತವರಿಕೋ ಒಂದು ಪೂಲಿಯಾನ ವಳಿಪಾಡು ಆಡಕೂಡೋದು. ಈಗ ನಿಂಗೆ ಪಳ್ಳಿಟ್ಟಿಗೆ ಹೋದಾರೆ ಕೊನೆ ಪಳ್ಳಿಟ್ಟಿಗೆ ಬಂದಾರ ಅಂದ್ರೆ ಪಾಡವ ಕಪ್ಪುದುಗುತ್ತಾ ಪಳ್ಳಿಟ್ಟಿಗೆ ಬಗ್ಗದು ಒಂದು ಸಿನಿಮಾ ನೋಡಿದ ಹೋಲ ಕೂಡಿ ಅಲ್ಲಿಗೆ ಹೋದ ಕಸಮಸ ಗಣ ನಂಗೆ ಕೋಪ ಬಂದ್ರಬಿಲ್ಲಿಯೋ ಅದು ಗುಡಿಗೆ ಏನಾಗಿ ಒಪ್ಪುದು ಈ ಗುಡಿಯ ಪುನೀತ ಪಡುತ್ತದು ಆಯ್ತಾ ಈ ಪೋಲಿಯೋ ಹೋಗಬೇಡ ಅದನ್ನ ಎಲ್ಲಿ ಹೋಗಿ ಹೇಗಿದ್ರು ಅಂದ್ಲೆ ಅವಾಗ ಅಮೆರಿಕ ಅಂದ ಬಪ್ಪನೆ ರಾಮೇಶ್ವರ ಬಂದ್ರು ರಾಮೇಶ್ವರ ಬಂದ್ರೆ ನಂಗೆ ರಾಮನಾಥ ಮಣ್ಣರಿದ್ದಾರೆ ಇಲ್ಲ ಅವಕ್ಕೆ ಏನ ಮಾಡಿರ ಸ್ವಾಮಿ ವಿವೇಕಾನಂದರ ಕಪ್ಪಲೊಂದಕ್ಕೆ ಎರುಗುದು ಎರುಗುನೆ ತ ಬಗ್ಗಿರ ಒಂದು ರಾಜ್ಯ ಬಗ್ಗೆ ಸ್ವಾಮಿ ನಿಂಗೆ ಇತ್ತಲ ಮೆಟ್ಟಿತಾಕಿ ಎರುಗುದು ಅಂದಾರ ಅವಕ್ಕೆ ಶಾಕ್ ಆಯ್ತು ಅಡಾಡ ನಿಂಗೊಂದು ರಾಜ್ಯ ಇದಾಗ ನಾವು ಸಾಧಾರಣ ಕಾವಿ ಕಟ್ಟಿ ಸನ್ಯಾಸಿತಾನೆ ಅಂದ್ರೆ ಪರದೇಶಿ ಅಂದಾರ ನಾ ಎತ್ತೆ ನಿಂಗೆ ಇತ್ತಲ ಮೆಟ್ಟಿ ಎರುಗುದು ಅಂತ ತನ್ನ ಮನಸ್ಸುಗೋಸು ನೆಂಚಬಕ ತಂಗ ಮಂಡ್ರಿ ಅದೇನ ಒಂದು ಸರಿ ಮಾಡಿದಂಗೆ ಮಾಡಿತು ಟಕ್ಕನ ಕೀ ಗುಸ್ತುಬಿಟ್ಟಾರ ಯಾಕಲೇ ಅದು ತನ್ನ ಮನಸ್ಸಿಗೆ ಕೇಪಿಲೆ ಗುಸ್ತುಟ್ಟು ಅಲ್ಲಿ ಹೋಗಿ ಒಂದು ಮಾತು ಹೇಗಿರ ನಂಗೆ ಇನ್ನಗಟ್ಟ ದೇವರು ಕುಂಬಿಟ್ಟದು ಪೋದೋ ನಂಗೆ ಸಿಡಿ ಹೊರಾಸು ಬಾರಿವೋ ಜನಗ ಎದಾಚಿ ಮಾಡುದು ಯಾಕಂದ್ರೆ ಜೀವ ಸೇವೆಯೇ ಶಿವನ್ ಸೇವೆ ಅತ್ತಿಂದಾರ ಒಂದು ಅಸತ್ತಮಗ ಹೊಟ್ಟೆ ಒಂದು ಮುಂದೆ ಇಟ್ಟ ಕೊಡ ನಂಗೆ ಅವ್ವ ಅಪ್ಪ ಒಂದು ಮುಂದೆ ಇಟ್ಟ ಕೊಡಾದೆ ನಂಗೆ ಬುಡಿ ಗುಡಿಗೋಪನ ಪ್ರಯೋಜನ ಇಲ್ಲಯ್ಯ ಅತ್ತ ಮಗ ನಂಗೆ ಅವ್ವ ಅಪ್ಪ ಮಟ್ಟರು ಅಲ್ಲದ ಪಕ್ಕದ ಮನೆ ಒಂದು ವಯಸ್ಸಾದವಕ್ಕಿದ್ದಾರ ಒಂದು ಅರೆ ಗ್ಲಾಸ್ ತಮ್ಮ ತಮ್ಮ ಒಂದು ಕಾಫಿ ಬೀತು ಅಂದಾರ ಅವಕ್ಕೆ ಕೊಟ್ಟು ತೆಲ್ಲಿಗೆ ಗುಡಿಗೋಗುತ್ತೆ ಬಿಲ್ಲೆ ನೀನೇನು ಗುಡಿಗೆ ಹೋದಾರೆ ದೇವರಲ್ಲಿ ಬಂದು ಅಂಬರ್ತ ಇದನ್ನ ಮಾತ್ರ ಮಾಡುದು ಎಂಬುದಾಯ್ತಾ ಸ್ವಾಮಿ ಹೇಳಿದ್ದಾರೆ. ಪ್ರೊಫೆಸರ್ ಹೇಗಿದೆ ಅದೇ ಜೋಲಿ ನಂಗೆ ಊರುಡನಿಯೇ ಹೇಗಿದು ಅಪ್ಪರ ಶೋಕ ನಂಗೆ ಒಬ್ಬೊಬ್ಬನ ಮನಸ್ಸನ್ನ ಅದೇ ಪದಂಜನಂಗೆ ಆ ವಿವೇಕಾನಂದರನ್ನ ವಾಳ್ಕೆ ನಡೆದ ಸಿಲ ವಿಷಯ ನಡೆದನ ನಂಗೆ ಅದೇ ನಂಗ ವಾಳ್ಕೆಯು ಅದೇ ಒಂದು ಕಂಪೇರ್ ಮಾಡಂಗೆ ಒಂದು ಗೇನ್ ಬಂತ ನಂಗವು ಯಾಕಂದ್ರೆ ಅವಮಾನಗಳು ಸಿಲ ಸಿಲ ಇಕ್ಕಟ್ಟು ಮನುಷ್ಯನು ಇಲ್ಲ ಅದೆಲ್ಲ ತಾಂಡಿ ಬಂದೋ ಆಗ ನಂಗೆ ಅವಕ್ಕೆಲ್ಲ ನೋಡ ಆ ಪಕ್ಕು ನಂಗೆ ಬೇಕು ಇಲ್ಲಿ ಅದಾದ್ರು ನಂಗೆ ಒಂದು ಬ್ಲೇಮ್ ಮಾಡಿ ನನಗೆ ಏಕೆ ಈ ಪ್ರಶ್ನೆ ಬಂದ್ರ
ಏನು ಏಕೆ ಶೂನ್ಯಲ್ಲ ಉರುವಾತು ತುಂಬುದು ನೋಡಿದ್ ಕೂಡ, ಯಾಕಂದ್ರೆ ಅಪ್ಪ ಏರ್ಪಟ್ಟ ಒಂದು ದೊಡ್ಡ ಒಂದು ರಾಯಲ್ ಫ್ಯಾಮಿಲಿ ಹುಟ್ಟಿಲಿ ಆ ಸಿಚುವೇಶನ್ ಬಪ್ಪನ ಅಡೆ ಎನ್ನ ನೆಲಮೆ ಇತ್ತೀಯಾ ಅಂತ ತಾ ಬಂದು ಅದನ್ನ ಪತ್ತಿ ಕವಲಪಟ್ಟು ತನ್ನ ವಾಳ್ಕೆ ಇದು ಮಾಡ ಅದನ್ನ ಬಂದು ನಿಂಗೆ ಹೇಗೋ ಆ ತನ್ನಂಬಿಕೆ ಇದನ್ನು ಕಡಂದು ಓನೆ ಆ ನಂಬಿಕೆ ಬೀತು ತಾ ಬಂದು ಆ ಕಡದು ಓದುತ್ತಾ ಬಂದು ಇಂದು ನಂಗೆ ಎಲ್ಲಾಗವೇ ಬಂದು ತಾ ಒಂದು ಒಂದು ಈಗ ಇನ್ನೊಂದು ನಿಂಗೆ ಹೇಗಿದ್ರೆ ನಂಗೆ ಆಗಾಗ ಒಂದು ಸಿಕ್ಕಲು ಇಕ್ಕಟ್ಲು ನಂಗೊಂದು ಕೇವಲ ಪಟ್ಟಣ ಅಂದಿರ್ಲಿಯ ಇದೇ ಕಲ್ಕತ್ತಾದೊಗೆ ಸ್ವಾಮಿ ವಿವೇಕಾನಂದರ ಕೂಡ ಮತ್ತೆ 16 ಸೀಡರ್ಗಳಿದ್ರು ಆ ಕಾಲಘಟ್ಟದೊಗೆ ಸ್ವಾಮಿ ವಿವೇಕಾನಂದರ ಮ್ಯಾಕ ಓಪನೆ ಹೇಗಿರ ಈ ಕುನವೆಲ್ಲತ್ತ ಉರುಪಟ್ರವಾ ಇವಕ್ಕೆಲ್ಲ ಏನಾಗಾರ ಅಂದ ಹೇಗೆ ಅಪ್ಪರ ಕೇವಲ ವಾಪಟ್ಟಿದ್ದಾರೆ ಅದಾವದಲ್ಲ ಈಗುದು ಮುಡಿಯ ಅದೆಲ್ಲವೂ ಏನು ಮಾಡಿದೆ ಎದುನು ಕಿವಿಗೆತ್ತಲೆ ನಂಗೋಡ ನೋಕ್ಕ ಮೇನ ನಂಗನ್ನ ಇಲಕ್ಕೇನ ನಂಗೋಡ ಲಚ್ಚೆ ಮೇನ ಏನಾದ್ರೆ 33 crore ದೇವರ ಮೇಲೆ ನೀ ನಂಬಿಕೆ ಬೀತುಟು ನಿನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲ ಅಂದ್ರೆ ನೀತ ಒಂದು ನಾಚ್ತಿದ್ದೇನೆ ಅಂದಾರೆ ಅಂದ್ರೆ ನೀ ನಿನ್ನ ಮೇಲೆ ನಂಬಿಕೆ ಬಿತ್ತೋಳು ಅಲ್ಲಿ ನಿಂಗೆ ನಿಂಗೆ ಬಾತಿರಿ ನಿಂಗೂ ವಿದ್ಯಾಲಯದ ಕತ್ತೆ ಅಂತ ಹೇಗಿರಿ ಯಾವ್ದೊಂದು ಸಂತೋಷವಾದ ವಿಷಯ ನಿಂಗೆ ವಿದ್ಯಾಲಯ ಕತ್ತ ಬಾತಿರಿ ಅಂತ ಪೇಟಿ ಕಂಡಾರಮ್ಮನೆ ಇದನ್ನ ಏನಾಗ ಹೇಗಿನೆ ಅಂದ್ರೆ ತಂಗ ಮಾತು ಹೊಡೆದಿಲ್ಲಿಯೋ ತಂಗ ಮಾತ ಏದೋ ಒಂದು ಮಾತು ಎತ್ತಿ ಉದುತ್ತ ಸುತ್ತು ನೀವು ನಿಂಗೆ ಮನಸ್ಸುಗೋಸಿ ಬೀತುಳಿ ಬೀತುಟ್ಟಿ ನಿಂಗೆ ಗೀಬಿ ಅದು ಬಿಡ ಒಲಗೋದಾಗತ್ತವ ಬಲ ನಿಂಗೆ ಇದನ್ನು ಕಡೆಯ ನೀವು ಹೊರಕೋದು ಮನೆಯಿಂದ ಕಡುದು ನೋದಾರೆ ಬಳ್ಳಿ ಇಟ್ಟುಗೋಲಿಯೂ ಸರಿ ಇಲ್ಲ ಹೊರಾಸು ಎಲ್ಲಿಗೋಲಿಯೂ ಸರಿ ಅದನ್ನ ತನ್ನ ನೆಂಚಿಟ್ಟು ಹೊರಾಸು ಕಡದ ನೋಗೆ ನಿಂಗೆ ಒಂದು ಬಲ ಬಂದ್ರ ನಿಂಗೆ ಅರಿಯದೆ ಬಲ ಬಂದ್ರ ಇದು ನಾ ಒಂದು ಟೈಮು ನಾ ರಾಮಕೃಷ್ಣ ವಿದ್ಯಾಲಯದ ಗಲ್ಚಮ್ಮಣ್ಣೆ ನಿರ್ಮಲೇಶಾನಂದಜಿ ಮಹಾರಾಜ್ ಎಂದೇ ಇತ್ತು ತಾನು ಕೂಡ ನಂಗೆ ಹೆಂಗ ತಿರುಪುರ್ ಒಂದು ನಿಗಚಿ ಹೋದಿಯೋ ತಿರುಗಿ ಬಪ್ಪನೆ ಒಂದು 10:30 ಮಣಿ ಆಯ್ಬಿಟ್ಟ ನಾ ಕೇತ ಸ್ವಾಮಿ ನಂಗೆ ಅದೊಂದು ಕಾಪಿ ಟೀ ಕುಡಪನ ಅತ್ಯಂದ ಬಂಡಿ ಅಂತ ಬಂದು ಅಂದಿಯೋ ಆಯ್ನ ಕೂಡ ಶೇಷಾತಿರಿಂದ ಒಂದು ತಮ್ಮ ಡ್ರೈವರ್ ತಮ್ಮ ಬಂದ ಆಗ ಸ್ವಾಮಿ ಕೇಳಿದ್ರು ಏನಾಗೊಂದು ಗ್ಲಾಸ್ ಹಾಲು ಹೋಗೋ ನೀ ಬೇಕಲ್ಲಿ ಟೀ ಕುಡಿವಿ ನಿಂಗೆರಡ ಅಂದ್ರು ಆ ಕುಡಿತುಟ್ಟು ಬನ್ನೆ ನಾ ಸ್ವಾಮಿ ಸರ್ ಒಂದು ಕೇಳ್ಬೇಕಾಯ್ತು ಸ್ವಾಮಿ ಒಂದು ಕುನ್ನ ಸಂದೇಹ ಈಗ ನಿಂಗೆ ಸರ್ ಗಣಾಮನೆ ಅಂದೆ ಅಯ್ಯೋ ಅದು ಕೂಡ ನೀ ಕೇತ್ ನೋಡಿಬೇಕಂದ್ರು ಹಾಗೆ ಹೇಳಿದೆ ಸ್ವಾಮಿ ರಾಮಕೃಷ್ಣ ಪರಮಹಂಸರ ಪತ್ತಿ ನೆಂಚಲೆ ಅಮೀದಿಯಾಯ್ಬಿಟ್ರ ಸ್ವಾಮಿ ವಿವೇಕಾನಂದರ ಪತ್ತಿ ನೆಂಚಲೆ ನಂಗಗರಿಯಾದ ಒಂದು ಕುನ್ನ ಬಲ ಬಂದ್ರ ಒಡಂಬಗೋಸು ಅಲ್ಲಿ ಅವ್ವ ಶಾರದಾದೇವಿ ಪತ್ತಿ ನೆಂಚಲೆ ಅವಗೂ ತವರ ಬೇರೆ ಒಂದು ಬಪ್ಪುದಿಲ್ಲತ್ತವ ಏನ ಮಾಡುದು ಸ್ವಾಮಿ ತಂದು ಕೇತೆ ಆ ಒಂದು ನಿಮಿಷ ಅವಕ್ಕೆ ಅದೇ ಕಣ್ಣು ಕಲಿಗಿಟ್ರು ಅವಕ್ಕಂದ್ರೆ ಏನು ಹೇಳುವುದು ಮುಡಿವಿಲ್ಲ ಇದನ್ನ ಏನಿಗೆ ಏನಿಲ್ಲ ಅದು ಮೂರು ಅದಕ್ಕೆ ಊಸಾಡದೆ ಅದಂತೂ ಹೇಳುವುದು ಬಂದ ಯಾಕಂದ್ರೆ ಒಂದು ಒಳ್ಳೆಯ ಗುರು ಎಂಬುದು ಬಂದು ಒಂದು ಮನಸ್ಸಿಗೆ ಸಿಕ್ಕುವುದಿಲ್ಲ ಈಗ ನಿಂಗವೂ ನಿಂಗೆ ಕುನೆ ಗುರುತ ನಂಗವೂ ನಂಗೆ ಕುನೆ ಗುರುತ ನಂಗೂ ಒಂದು ಗುರು ಸೋತ ಪಾಡಕತ್ತುವುದ ಆ ವಗಯೋಗ ತನಗೆ ಸಿಕ್ಕಿದ ದೊಡ್ಡ ವರ ಎಂಬುದು ಭಗವಾನ್ ರಾಮಕೃಷ್ಣ ಪರಮಹಂಸ ಅದೇ ಮತ್ತೆ ನಾವು ಶಾರದಾ ದೇವಿ ಪತ್ತಿ ನಂಗೆ ಗಣ ಎಂಬುದೂ ಇಲ್ಲ ತನ್ನ ಪತಿ ಗಣ ಅಂದ್ಬಿಟ್ಟು ಅವುತೋ ಬಪ್ಪುದು ಅವು ಬಪ್ಪಿದೆ ಅದಲ್ಲ ನಂಗ ಸಾರೆ ಮನಸ್ಸ ತನ್ಮೆ ಕಡೆಯ ಇದನ್ನ ವೆಳಿಪಡಿಯ ಗಣನೆ ಯಾಕಂದ್ರೆ ಬಲಿತಾನೆ ನಂಗೆ ಭಾರವೆಲ್ಲ ಇರುಕುದುಗ ಅವ್ವ ಶಾರದಾ ದೇವಿ ಅದು ನಿಂಗೆ ಏ ಬಗೆ ನೆಂಚಲ ಸೇರಿ ಸ್ವಾಮಿ ವಿವೇಕಾನಂದರಕ್ಕೆ ಒಂದೆಡೆ ಈಗೀರ ಅವೇ ಈ ಒಲಗದಾಗ ಅವ್ವೇ ಅಂದ್ರೆ ನೀತ ನಿನ್ನ ಬುಟ್ಲ ದಾರ ಅವ್ವ ಕಡೆಯ ಅಲ್ಲಿ ನಿಂಗ ಮಟ್ಟು ನೆಂಚಲ ಸಾವರ ವಿವೇಕಾನಂದರ ಉರುವಾಕುದುಗು ಮುಡದರ ಅಂದ್ ಈಗೀರ ಇದು ನಡೆದ್ರು ಇದ್ರೆ ಏ ವಿಧವಾನ ಸಂದೇಹವೂ ಕಡೆಯ ಇದನ್ನ ಏನಕ್ಕೆ ನಂಗೆ ಅವಮಾನ ಎಲ್ಲ ನೋಡಕ್ಕೂಡೋದು ಒಂದು ಸಮುದಾಯಕ್ಕೆ ನಿಂಗೆ ಗೀವುದಕ್ಕೆ ಬಂದಾರಿ ನಿಂಗೆ ನಾಲ್ಕು ಉಳಿತು ಮಾಡಲೇ ಅಂದಲೇ ನಿಶ್ಚಿವ ನಿಂಗೆ ನಾಲ್ಕು ಕೇವಲ ಮತ್ತೆ ಗಣ ಅಂದಾರ ಅದು ನಂಗೆ ಆ ವಿಷಯವೇ ಇಲ್ಲ ಸ್ವಾಮಿ ವಿವೇಕಾನಂದರ ಪತ್ತಿಯೇ ಅಮೆರಿಕದ ಒಬ್ಬ ಗಣ ಅಂತಾರೆ ಇದೆಲ್ಲ ಇಂದು ಗಣ ಹೇಗುದು ಅಪ್ಪ ಸಂಕಟ ಬಾರದೆ ಅಲ್ಲಿಂದ ರಾಮಕೃಷ್ಣ ಮಾಡಗ ಲೆಟ್ರು ಬರ್ದಾರ ತನ್ನ ಪತ್ತಿ ತಪ್ಪಾವು ಅಲ್ಲ ತ ಎದುನೂ ಪೊರಟ್ಪಡುತ್ತಲಿಯೇ ನಾ ವಿವೇಕಾನಂದರ ಪತ್ತಿ ವಿವೇಕಾನಂದರ ಒಂದು ಬೊಕ್ಕಾಡದೆ ನಾ ಬೇಕಲ್ಲಿ ಹಿಂಗ ತನ್ನೇ ಓದಿಬಿ ಅದನ್ನ ಓದಿಪ್ಲೆ ಸ ಏನ ಒಲಗ ಅತ್ತೆಂಬಲು ಒಂದು ಮನೆಯಲ್ಲಿ ನಂಗೆ ಬಂದುಬಿಟ್ರ ಓದಿಬಿ ಅಣ್ಣನ ಕೇಳಿದ ಒಂದೊಂದು ಮಾತು ಮುಂದೆ ಈ ಕಾಲಘಟ್ಟಗ ಒಂದು ಮುಖ್ಯವಾದ ಒಂದು ಜೋಲಿ ನರಿಯ ಒಂದು ಮನ ಅಮೀದಿ ಇಲ್ಲದೆಯೋ ಇಲ್ಲ ಹೋರಾಟಗಳ ನಡುವೆ ಒಂದು ವಾಕ್ಯ ನಂಗೆ ವಾಂದು ನಿಬ್ಬನ ಆ ಕಲೆ ಎತ್ತ ವಾಂದಿದ್ದಾರೆ ಅಂತೆಂಬುದು ವಿವೇಕಾನಂದರ ಇದು ಒಂದೊಂದು ಜೋಲಿಯೋ ಇದ ಸೊ ನೇರ್ಲೆ ಇಂದಿನ ನಂಗೆ ಸಂದೀಪಂ ಒಂದು ನಂಗೆ ಒಂದು ಸಿರಿಪ ವೃಂದಿನರು ಪ್ರೊಫೆಸರ್ ಧರ್ಮಲಿಂಗಂ ಅವಕ ತಮಿಳ್ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಆರ್ಟ್ಸ್ ಕಾಲೇಜ್ ಊಟಿಯ ವರ್ಕ್ ಮಾಡ್ಯಾರ ತಾ ಇದು ಮುಂದಾಡ್ ನೋಡಿದಿಂದಲ್ಲ ಒಂದು 10 years ಇಲ್ಲಿ ಪೋಸ್ಟಿಂಗ್ ಮುಂದಾಡು ಬಂದು ಅಲ್ಲಿ ರಾಮಕೃಷ್ಣ ವಿದ್ಯಾಲಯದ ಪ್ರೊಫೆಸರ್ ಇದ್ದಾರೆ ಸೊ ಆ ಅನುಭವ ಆ ಈಡುಪಾಡು ಅದು ಬಂದು ಆ ಮುದುರ್ಚಿ ತನ್ನ ತನ್ನ ಇದನ್ನ ತನ್ನ ಅಪ್ಲೈ ಮಾಡಿದವನ್ನ ಇದೆಲ್ಲ ಒಂದು ಎಲ್ಲ ಬೇಂದ್ ಬಪ್ಪ ಭಾಷೆ ಎಲ್ಲ ಒಂದು ಉಣರು ಪೂರ್ವ ಅದನ್ನ ಅನುಭವಿಸಿ ಬಪ್ಪ ಒಂದು ನಂಗೆ ಸಿರಪಂದನಾರ ಪ್ರೊಫೆಸರ್ ಧರ್ಮಲಿಂಗಮ್ಮಕ್ಕ ಗೌರ್ಮೆಂಟ್ ಆರ್ಟ್ಸ್ ಕಾಲೇಜ್ ಊಟಿಯ ತಮಿಳ್ ಡಿಪಾರ್ಟ್ಮೆಂಟ್ನ ವರ್ಕ್ ಮಾಡ್ಯಾರ
ಸೊ ತನ್ನ ಕೊಡ್ತಾ ಇಂದಿನ ಒಂದು ಸ್ಪೆಷಾಲಿಟಿ ಎಲ್ಲ ನೋಡಿದಿಂದಲ ನೆರೆಯವೇ ಅರುದ್ದಾರಿ ಈ ಚಿಕಾಕೋ ಮಾತು ವಿವೇಕಾನಂದರವಕ ಅಲ್ಲಿ ಚಿಕಾಕೋಗೆ ಹೋಗಿ ತನ್ನ ಮಾತು ಬಂದು ಅದಾವುದು 1893 11th September ನ ಬಂದು ಆ ಮಾತಾಡಿದ್ರು. ಅದನ್ನ 125th ವರ್ಷ ಇದೇ ಜನ ಬಂದು ನಡುತ್ತೋ ಒಂದು ಅರ್ಥವಾಗ ಒಂದು ಮುಖ್ಯವಾದ ಜನದೋಗೆ ಒಂದು ರಾಮಕೃಷ್ಣ ಮಡದೋಗಿಯ ಅಪ್ಪರ ಒಂದು ಅನುಭವಪೂರ್ವ ಉಣರುಪೂರ್ವ ಅಪ್ಪರ ಒಂದು ಒಂದು 10 ವರ್ಷ ಪಕ್ಕ ಇಲ್ಲಿ ವರ್ಕ್ ಮಾಡಿ ಒಂದು ಈಡುಪಾಡೋಡಿಬ್ಬ ಒಂದು ಪ್ರೊಫೆಸರ್ ತನ್ನ ಕೊಡ್ತಾ ಬಂದು ಆ ಜನನ ಮುಖ್ಯತ್ವ ಪತ್ತಿಯು ಅದೇ ಮಕ್ಕ ವಿವೇಕಾನಂದರವಕ್ಕೆ ಇತ್ತಮಾಕ ಮಾತಾಡಿ ಇತ್ತಮಾಕ ಒಂದು ಆ ಜ್ಞಾನವೆಲ್ಲ ಎತ್ತರ ತನಕ ಕೊಟ್ಟರು ಅಥವಾ ಅಣ್ಣನ ಕಂಬ ನರಿ ಗಣಂದರು ತೊಡಂದು ಇನ್ನೂ ನಿಮಗೆ ಚಿಕಾಕೋ ಮೀಟ್ ಆ ಮೀಟಿಂಗ್ ಅದ್ರ ಪತ್ತಿ ನಂಗೆ ಗಣಮನೀಯ ನರಿ ವಿವೇಕಾನಂದರನ್ನ ಅವ್ರ ಪತ್ತಿ ನೋಡಿ ಅದೇ ನಂಗೆ ಮೈಸೂರಿಂದ ಒಪ್ಪನಿಗೆ ನರಿಯ ವಿಷಯ ಬಂದು ನಂಗೆ ನರಿಯ ಓದಾದಕ್ಕೂ ದಾರಿ ಇರಾರಿ ಅಲ್ಲಿ ಇಂದಿನ ಜನದಾಗ ಅಣ್ಣನಕ ಭೇದ ಇನ್ನೂ ನರಿಯ ಓಸಿ ಮಾತು ನಂಗೆ ತನ್ನ ಸರ್ಕೇಪ ಸರ್ ಅದೇ ಮಕ್ಕೆ ಈಗ ನಂಗೆ ವಿವೇಕಾನಂದರು ನರಿಯ ಜೋಡಿ ಇದೆ ಕಂಡದಲ್ಲ ಒಂದೊಂದು ಕೇಪನಿಯೋ ಈಗಲೇ ನಂಗೆ ಎಷ್ಟು ಜನ ಬೇಕಲ್ಲಿಯೋ ನಂಗೆ ಗಣಂದನಕ್ಕೂ ಆ ಹೇಗು ಒಂದೊಂದು ಮಾತು ನಿಂಗೆ ಹೇಗು ವಿಧಾಲಿ ಸರಿ ತಾ ಬರೆದಿಬ್ಬ ಇದರಲ್ಲಿ ಸರಿ ಅದು ಒಂದೊಂದೇ ಬಂದು ಒಂದು ಉರ್ಚಾಗ ತಂದ್ರ ಅದು ಬಂದು ಒಂದು ವಾಡಿಕೆ ಇದು ಸಂದಿಚ್ಚು ಬಿಡುವ ಅದು ಒಂದು ಧೈರ್ಯ ತಂದ್ರ ಅಂದು ಹೇಳಕ್ಕು ಸೊ ಅದಕ್ಕೆ ಬಂದು ಈ ಅಳು ಆಪದು ತನ್ನ ವಾಡಿಕೆ ನಡೆದ ಸಿಲ ಕಟ್ಟಂಗಳೆಲ್ಲವೂ ಹೇಗಿದೆ ಸೊ ಇಂದಿನ ಜನದಾಗೆ ಈ ವಿವೇಕಾನಂದರ ಕುರಿತು ನಂಗೆ ಮಾತಾಡೋಣ ಇಂದು ನಂಗೆ ಒಂದು ಕಲ್ವಿ ಎಜುಕೇಶನ್ ಅಂದು ಬಪ್ಪನೆ ಈಗ ಅದನ್ನ ಬಂದು ವಿವೇಕಾನಂದರಕ್ಕ ಬಂದು ಒಂದು ಎಜುಕೇಶನ್ ಎತ್ತ ಹೊಡೆದು ಅಂದ್ರೆ ತಾವೊಂದು ಕೋಟ್ಪೋಡೆಲ್ಲ ಹಾಕಿದ್ದಾರೆ ನಂಗೆ ಇಂಗ್ಲೀಷ್ ಒಂದು ತಾ ಒಂದು ಡೆಫಿನೇಷನ್ ಹೇಗಿಲ್ಲೋ ಎಜುಕೇಶನ್ ಇಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ವಿಚ್ ಇಸ್ ಆಲ್ರೆಡಿ ಪ್ರೆಸೆಂಟ್ ಇನ್ ಮ್ಯಾನ್ ಅತ್ತೊಂದು ಇದೆ ಅದರದು ಎಲ್ಲಾ ಸ್ಕಿಲ್ ಎತ್ತಿಬಿಡುತ್ತ ಸೊ ಅತ್ತ ಮಾಕೆ ಇಂದ ನಂಗೆ ಒಂದು ಮಾರ್ಕ್ ಇಸೋದು ಅತ್ತಂಬುದು ತಾಂಡಿ ಒಂದು ಕಲ್ವಿ ಎಂಬುದು ಬಂದು ವಿವೇಕಾನಂದರು ಬಂದು ಅದು ನಂಗೆ ಎತ್ತು ಉಪಯೋಗಿಸೋದು ಹೇಗೆ ಸರ್ ಮನಸ್ಸನ್ನ ಹಾಕಾದದು ಕಲ್ವಿ ಆಗಲ್ಲ ಇಂದಿನ ಕಾಲಘಟ್ಟುವ ಸೂರ್ನಲ್ಲಿ ಏನಾಯ್ತ ಅಂದ್ರೆ ಎನ್ನ ಮಾತಿ ಇದು ಹಾಪುದು ಇದು ಹಾಪುದು ಅಂತ ಹೇಗಿತ್ತು ಹೇಗಿದೆ ತವಿರ ಅಮ್ಮೊಂದು ಮನಸ್ಸನ್ನ ಹಾಪುದು ಒಂದು ವೆಳಿಪಡಿಯ ಹೇಗಿಲೆ ತಪ್ಪು ನಡವಡೆ ಎಲ್ಲಿಂದ ಘೋಷಣೆ ಮಾಡಿ ಉಡಲಂದ ಹೇಗಾಕು ಅದು ನಂಗೆ ಹೇಗಿಲಿ ಕೂಡ ತಪ್ಪಿಲ್ಲ ಅತ್ತಮ್ಮ ಕಡುವನೆ ಒಂದು ಮನಸ್ಸನ್ನ ಎಣ್ಣ ಗೋಸು ಕ್ರೋಧ ಬುದ್ಧಿಯು ಅಡದೆ ಒಳ್ಳೆಯ ಬುದ್ಧಿ ಅಡದೆ ಆಗ ಒಳ್ಳೆಯ ಬುದ್ಧಿ ಏನಾಗೋನು ಅರುದು ಹೊರಾಸ ಎತ್ತಿ ಬಪ್ಪುದು ಅದಂತ ಉನ್ಯಾನ ಕಲ್ವಿ ಮೊದಲ್ ಕಲ್ವಿ ಎಂಬುದು ಇಲ್ಲಿಯಾಗ ತೊಡಂಬುದು ಅಂದ್ಲೆ ನಂಗ ಮನೆಯಾಗುತ್ತ ತೊಡಂಬುದು ಅದು ಇದು ಅತ್ತಂದ್ಲೆ ಆ ಸ್ವಾಮಿ ಅಮ್ಮಕ್ಕ ಅದನ್ನ ಒಳ್ಳೆ ಅಪ್ಪರ ಜೋರ ಹೇಗಿರ ಮಾತೃ ದೇವೋ ಭವ ಪಿತೃ ದೇವೋ ಭವ ಆಚಾರ್ಯ ದೇವೋ ಭವ ಅದೇದಿ ದೇವೋ ಭವ ಅಂದಾರ ಅವ್ವಯ್ಯ ನೀ ದೇವರ ಕುಂಬುಡು ಅಪ್ಪನ ದೇವರ ಕುಂಬುಡು ಆಚಾರ್ಯ ದೇವೋ ಭವ ಅಂದ್ರೆ ಒಂದು ಮಾತೃ ಅವ್ವ ಅಪ್ಪ ಪಿತೃ ಆಚಾರ್ಯ ಅಂದ್ರೆ ಬಾತಿಯಾರು ಬಾತಿಯಾರೇ ನೀ ದೇವರ ಮಣಂಗು ಅದಾದ ಅದಗಡ್ತದ ಅದೀದಿ ದೇವೋ ಭವ ಅಂದ್ರೆ ನಮ್ಗೆ ಸ್ವಂತಕಾರರು ನಮ್ಗೆ ಸ್ವಂತಕಾರರು ಬಂದ್ರೆ ದಾರ ಬಂದ್ರೆ ನಮ್ಗೆ ಸ್ವಂತಕಾರ ಎತ್ತುಂಬುದು ಈ ಸ್ವಂತಕಾರರು ಬಂದ್ರೆ ಒಳ್ಳೆ ನಗದು ಮಗವಾಗು ಈ ಸ್ವಂತಕಾರರು ಬಂದ್ರೆ ಮುಗ ಸುಳಿಸೋದು ಅಡಕೂಡಾದು ಅದು ಅಲ್ಲ ವಡಿಪಾಡೆ ಅಲ್ಲ ಆಗ ಇದು ನಂಗ ಕುಟುಂಬದಾಗ ಇದು ಉರುವಾಕುದು ಈ ನಾಲ್ಕು ಅಟ್ಟುಬಿಟ್ಟ ಅಂದಲೇ ಆಮ ಒಂದು ಒಳ್ಳೆ ಕಲ್ಪಿಮಾನ ಆಯ್ಪಿನ ಒಳಗ ಅರ್ದಿಪ್ಪಿನ ಆಗ ಹೊರಸು ಬನ್ನನ ಸಮುದಾಯಿಗ ಬನ್ನನ ನಂಗ ಮನೆಯೋಗ ಇದೆಲ್ಲ ಗೀದನ ಏನ್ ಅದು ಗೊತ್ತ ವಾತ್ಯರು ಆಚಾರ್ಯ ದೇವೋ ಭವ ಬಂದು ಗುರು ಬಂದು ಏನಾಗೈತಿ ಬಂದ್ರೆ ಮುಂದೆ ಗುರುಗಳ ಕಲ್ಪಿತ ಆ ಬಾತ್ಯಾರಿಗೂ ಉಣಗಿಗೂ ಅವಡುವ ನೆರುಕಂತದು ಅದು ತ ಹೊರಸು ಎತ್ತಿ ಬಂದ್ರ ಆಗ ವಾತ್ಯಾರು ಉರುವಾಕಿರ ಹಿಂಗ ಬೇರೆ ಒಂದೂನು ಬೇರ ನಾ ನಿಂಗ ಒಂದ್ ನಡೆ ಕೂಟ್ನೋನೆ ಬಾರಿವಿ ಕೊಲ್ಲನ ಪಟ್ರೆ ಕೂಟ್ನೋನೆ ಬೇರೆ ಒಂದೂನು ಬೇಡ ಆ ಕೊಲ್ಲ ಬಂದು ಆ ಒಂದು ಕತ್ತಿವೋ ಒಂದು ಮಂಬಟ್ಟಿವೋ ಬೇ ತಡ್ಸುವನೆ ಯೂಸು ತಿರ್ಕನ್ ಎತ್ತಿ ಏರ ಕಣ್ಣು ಮುಂದಾಳ ಬೀತು ನೋಡಿ ನಾ ಒಂದು ನೋಡಿ ನಾ ಆಗ ಕೇತ ಒಂದು ಟೈಮ್ ಒಂದು ಕೊಲ್ಲನ ಕೇತೆ ಈ ಕತ್ತಿ ಏನಾಗ ಯೂಸು ತಿರ್ಕ ನೋಡಿರಿ ಅಂದ್ರೆ ಕೋತಿಗ್ರೈತೆ ಕೇತ ಆ ಹೇಗಿದ್ರು ಇದು ಇನ್ನೂ ಪಕ್ಕುವ ಆಪಿಲೆ ಆಗ ಆ ಇಡೋ ತಾನೊಂದು ಗುರುತಾನೆ ಅದೇಮಾಗತ್ತ ನಂಗ ಎತ್ತ ಕುನವಿಗೆ ಬಾತಿಯರಿಗೆ ಏನ ಮಾಡಿದ್ರೆ ಆ ಕುನವಿಯ ಪಕ್ವ ಪಡುತ್ತದು ಅದು ತ ಉನ್ಯಾನ ಕಲ್ವಿ ಆಗ ಕ್ರೋಧ ಅಂಬನ ಬಂದು ಅಳಿಚಿ ಬಿಡುದು ಆ ಎಡೆಯೋಗ ಸಿಲರ್ಗ ಬಂದು ರಜೋ ಗುಣ ಬಂದು ಹೇಗಿರ ಆ ರಜೋ ಗುಣ ಅಡುವುದು ಬಂದು ಅಡಕ್ಬಿಡೋದು ಆ ರಜೋ ಗುಣ ಎಂಬುದು ಅಕ್ರೋಧ ಅದು ಮರಂಜಿ ಬಿಡುದು ಈ ರಜೋ ಗುಣ ಎಂಬುದು ಹೇ ಎಣ ದಾರ ಅರ್ದ್ಯಾ ನಾತ ಅತ್ತ ಸತ್ತಲ್ಲಿಯೋ ಎಣವ ಕೂಡ ನಾತ ಅಂದ್ ಹೇಗಿನ ಅಂದ್ ನೋಡು ಆ ಬುದ್ಧಿ ತ ಕ್ರೋ ನಂಗ ಸರ್ ರಜೋ ಗುಣ ಅದು ಮನಸ್ಸನ್ನು ಬಿಟ್ಟು ನೀಂಗುದು ಅದನ್ನ ನೀಕ್ಕಿ ಒಂದು ಮನಸ್ಸನ್ನು ಉರುವಾಕುತ್ತ ಉನ್ಮಯಾನ ಕಲ್ವಿ
ಆಗ ಆ ಕಲ್ವಿಯ ಉರುವಾಕುದಾಗ ಬಾತ್ಯವರನ್ನ ಪಂಗು ಏನಾ ಅಂತಂದ್ರೆ ಏಳು ಜನದ ಫೋನ್ ಮರ್ಸಿ ಮಾಡಿದ್ದಾರೆ. ಸರಿ ಸರಿ ಸರ್. ಹಲೋ ನಮಸ್ಕಾರ. ಮಾತಾಡಿ ಸರ್. ಮಾತಾಡಿ ಸರ್. ಮಗ ಸಂತೋಷ. ಈ ಸ್ವಾಮಿ ವಿವೇಕಾನಂದರ 150th ವರ್ಷಾಂದಿಗೆ ನಂಗ ರಥ ಬಂದ. ಆ ರಥ ತೊಡಗುನ ನಂಗ ವಿದ್ಯಾಲಯದ ಗೆಲ್ಚ ಮಾಡಿದ್ದ ಅಭಿರಾಮಾನಂದ ಮಗರಾಜಿಟ್ಟು ಆ ಸ್ವಾಮಿ ಕೂಡ ತಲೆಮೇತ ಇಂಡಿಯಾದೋಗೆ ನಂಗ ತಮಿಳ್ನಾಡದವತ್ತ ಎಲ್ಲಾ ಸುತ್ತಿದ. ಹಾಗೆ ಹೆಂಗಲ್ಲಾಗ ಡ್ಯೂಟಿ ಮ್ಯಾಕ ಹಾಕಿದ್ರು ಬಂದೆ. ಅಣ್ಣಿ ಕೊರೆಗೆ ಬಪ್ಪನೆ ಅಲ್ಲ ಅಣ್ಣಿ ಕೊರಕ ಮಾಡಿದ ವರವೇರು ಪಡೆದಿಯ ಮಾತೇ ಇಲ್ಲ. ಇನ್ಮೇಲೆ ನಾ ಹೆಂಗ ತೊದರಾಡುವ ಉಟ್ಪಟ್ಟ ಬಕ್ಕ ನಂಗಲ್ಲ ಇಲ್ಲೇ ಅಲ್ಲ ಒಂದು ಅಣ್ಣಿ ಕೊರವಕ್ಕೆ ಹೆಂಗ ಮಾಡಿದ ವರವೇರುಪು ಹೆಂಗ ಉಚ್ಚಿ ಕೊಳಂದುಟ್ಟ ಒಂದು ದೇವಲೋಗದೋಗ ಎತ್ತಾಟ್ರ ಅಂತ ಹೇಗಕ್ಕೋ ಆಳುಗ ಮಾಡಿದಾರೆ. ಆ ಬಗೆಯೋಗ ಆ ನಿಗಚ್ಚಿ ನಿಂಗೆ ಹೇಗೆ ತಂದುಣ್ಯೋ ಹೆಂಗ ಸ್ವಾಮಿ ಜೀವಕ್ಕು ಹೆಂಗ ಕೂಡ ಬಂದ್ರು ಆ ಮಟ್ರ ಹೆಂಗ ಮಾಕಿ ಗಲ್ಚಿಗಿ ಬಾತಿರಬೇಕು ಹೆಂಗೆಲ್ಲ ಹೋಗಿದೆಯೋ ಅವಕ್ಕ ಮಾಡಿದವನು ಮರುಗುದು ಮುಡಿಯ. ಆ ಬಗೆಯೋಗ ತಿರುಗಿ ಅಣ್ಣಿ ಕೊರೆ ನೆನಪು ನೆನಚಿ ಬೀತದಾಗ ಅಣ್ಣಿ ಕೊರೆ ಅಣ್ಣನ ಅಕ್ಕಗ ಒಂದು ನಂಡ್ರಿ ಹೇಗೆ ಉಣ್ಣ ಮಿಕ್ಕ ಮಗಿಚ್ಚಿ. ಆಗ ನಂಗೆ ಇದು ಉರುವ ಇಟ್ಟ ಈ ಎಡೆಯ ಉರುವಾದವನ್ನೇ ಹೊರತು ಸಮುದಾಯಕ್ಕೆ ಬಂದು ತಾಪುದಿಲ್ಲಯಾ. ಆಗ ಸಮುದಾಯಕ್ಕೆ ಬಪ್ಪನೆ ನಂಗೆ ಎಲ್ಲಾವೇ ಒಂದು ಬಟ್ಟಗೂಸ್ತಿದ್ದನ ಒಂದ ಒಂದು ಹಟ್ಟಿ ಹಟ್ರ ಒಂದು ಗ್ರಾಮ ಮಟ್ರ ಒಂದು ನಗರ ಮಟ್ಲೆ ಒಂದು ಕುರಿಪಿಟ್ಟು ಒಂದು 100 ಮನೆಯೋ 200 ಮನೆಯೋ 300 ಮನೆಯೋ 500 ಮನೆಯೋ ಹಟ್ರ ಆ ಎಡೆಗೂಸಿ ನಂಗೆ ಬಪ್ಪನೆ ನಂಗೆ ಒಂದೊಂದು ಮನಸ್ಸಿನ ಪತ್ತಿ ಒಂದೊಂದು ಗಣ ನನ್ನ. ಹಾಗೆ ಏನಣ್ಣ ಸಾರ್ ಹಿಮ ಒಂದು ಸರಿಯಾದ ಸರಿ ಇಲ್ಲಾದ ದುಷ್ಟನ್ ಅತ್ಯಂತ ಅದು ಸ್ವಾಮೀಜಿಯವ್ರಿಗೆ ಹೇಗಿರ ದುಷ್ಟ ದೇವೋಭವ ದರಿದ್ರ ದೇವೋಭವ ಮೂರ್ಖ ದೇವೋಭವ ಅತ್ಯಂದಾರ. ಸರಿ ಹಿಮ ಸರಿಯಾದ ದುಷ್ಟ ಸಾರ್ ಅಂದ್ರೆ ಪರವಾಲೆ ನೀ ದುಷ್ಟನವು ದೇವರ ವಣಂಗು ಹಿಮ ಭಯಂಕರವಾದ ದರಿದ್ರವಾದಿ ಸಾರ್ ಹಿಮನಾದ್ರೆ ಒಂದು ಮಾಡುದು ಮುಡಿ ಅಂದ್ರೆ ಪರವಾಲೆ ಆ ದರಿದ್ರವಾದಿಯ ಕೂಡ ನೀ ದೇವರ ವಣಂಗು ಅಂತಾರ. ಸಾರ್ ಹಿಮ ಮೂರ್ಖ ಸಾರ್ ಇಮ್ಮನ ಮಾಕ ಒಂದು ಮೂರ್ಖತನ ಮಾಮ ದಾರಿ ಇಲ್ಲ ನಂಗ ಗುಡಿ ಬೇಂಡ ಓಡ್ತದೆ ಇಮ್ಮತ್ತ ಗುಡಿ ಹಂಡ ಓಡ್ತದೆ ಇಮ್ಮತ್ತ ಇಮ್ಮ ನೆಂಚಲ ಏನ ಬೇಕಲ್ಲ ಮಾಡಿ ಬಿಡ ಆತದ ಈಗೀರ ಆನೆ ನೀ ಅಮ್ಮನವು ದೇವರ ಒಣಗು ಅಂದ ಈಗೀರ ಇದು ಕಲ್ವಿ. ಆಗ ನೀ ಕರ್ತ ಪಡಿಪು ಎಂಬುದು ಬಂದು ಇದಕ್ಕೆಲ್ಲಾವು ಏನಗಾಗಿ ದೇವರ ಒಣಗು ಅಂದ್ರೆ ಅಮ್ಮನ ಮನಸ್ಸಿಗೋಸೊಂದು ಮಾತ್ರ ಬಂದುಬಿಟ್ಟ ಅಡೆ ನೀ ಈಸಗೊಂದು ಕೊಡೂರು ಮಾನವನಿದ್ದೇನೆ ಎನ್ನವು ಇಮ್ಮ ದೇವರ ಒಣಗಿನವೇ ಅಂದ್ರೆ ಖಂಡೀಪ ತನ್ನ ಮನಸ್ಸಿನ ಮಾತ್ರ ಬಂದುಬಿಟ್ರ ಆ ಬಪ್ಪ ಎಡೆಯೋತ ಈ ಕತ್ತ ಕಲ್ವಿ ಉಡಿಯ ಮರಿಪು ಬಂದು ಮೇಲೆ ಒಂಗಿ ನಿಂತರ. ಅಲ್ಲ ಅದೇ ಟೈಮ್ ನ ಪಾರ ಕಲ್ವಿ ಹೇಗಿತ್ತಪ್ಪ ಬಾತ್ಯರು ಒಂದು ಅಡಿಕಡಿ ಗಣಾನೆ ಸ್ವಾಮಿಯವಕ್ಕೆ ಹೇಗಿರ ಏಳೆ ಜನದ ವರಿ ಹಣದೋಗತ್ತ ನೀ ಕಲ್ವಿ ಕತ್ತುವುದೆ ಆ ಏಳೆ ಜನದ ವರಿ ಹಣದೋಗ ನೀ ಕಲ್ವಿ ಕತ್ತುಟ್ಟು ಆ ಕಲ್ವಿ ಎಂಬುದು ಏಳೆ ಜನಗ ಸರಿಯಾ ಹೋಗಿ ಸೇವಿಲಿ ಅಂದ್ರೆ ನೀತಾದ ದೇಶ ದುರೋಗಿ ಅಂದಾರ. ಇದು ಉಮ್ಮಿಯ ಪುಯ್ಯ ಉಮ್ಮೆ ಇಲ್ಲ ನಂಗ ನಂಬಿಕೆ ಹೇಗಿಸಿರಲಿಯ ಪುನವಿಯ ಆ ಪುನವಗ ನಂಗ ಕಲ್ವಿ ಹೇಗೆ ಕೊಡ್ಲಿ ಅಂದ್ರೆ ಅದು ಅರ್ಥವೇ ಕಡಿಯ ಅದತ್ತು ಉಮ್ಮಿಯಾನ ಕಲ್ವಿ. ಇನ್ನೊಂದು ಅದೇ ಸ್ವಾಮಿಯ ಕಲ್ವಿ ಪತಿ ಅವನು ಹೇಗಿರ ಏಳೆ ಜನ ಅಂದ ಕಲ್ವಿಯ ಬಂದು ಕಪ್ಪುದಿಗು ಮುಡಿವಿಲಿ ಎಂದಲೇ ಆ ಕಲ್ವಿ ಎಂಬುದು ಏಳೆ ಜನವ ಹೋಗಿ ಸೇರುದು ಇದು ತ ಕಲ್ವಿಂಬ. ಈಗ ನಂಗ ಒಂದು ನಾ ಈಗ ಒಂದು ಗವರ್ಮೆಂಟ್ ಕಾಲೇಜ್ ನಂಗೆ ಅರಸು ಕಲ್ಲೂರಿ ಗಲ್ಚಿಗೆ ಇದನ್ನ ಬಪ್ಪದ ಪೂರಿ ಹೇಳಕ್ಕೂ ನಮತ್ತೆ ಇದ್ದಾರೆ ಅಲ್ಲಿಗೋಗಿ ಹೇಗೆ ಕೂಡ ಒಂದು ಬಗೆಯ ಸಂತೋಷವ ಅಟ್ಟೆಲಿ ಕೂಡ ಇದು ಕೂಡ ಆಗ ಇನ್ನು ಪಿಂತೆಂಗಿ ಇಬ್ಬಾಬಕ ಏನಂದೇ ಅರಿಯಾ ಇದ್ದಾರ ಸಿಲರು ಬಯಲ್ ಬಳಿ ಬಾಗಿದ್ದಾರ ಸಿಲರು ಕೂಲಿ ಬೀದುಂದಾರ ಆ ಎಡೆಯಾಗ ತಂಗ ಮಕ್ಕವ ಒಂದು ಮರಕ ಕಟ್ಟಿ ತೊಟ್ಟಿಲಾಟಿದ್ದಾರ ಅಲ್ಲಿ ಬಾ ಕುನವ ನಂತಿರಿದ್ದಾರ ಅತ್ತೆ ಮಾಕ ಎಡೆಗೆ ಹೋಗಿ ನಿಂಗೆ ಹೇಗೆ ಕೊಡುದು ಅದು ತ ಉನ್ಮಾನ ಕಲ್ವಿ ಅಂದ ಈಗೀರ ಅದು ಅಟ್ಟುಪ್ಟ ಅಂದ್ರೆ ನಂಗ ದಾರು ಒಂದು ತೇವಿಯಲ್ಲ.
ஸோ விவேகானந்தர் வந்து நாங்கள் இந்த அண்ணனுக்கு கல்வி பற்றி தாய் தன்னை வியூ என்ன ஆகுதுன்னா விவேகானந்தர் அவர் வியூ என்ன நினைக்கிறோம் கண்டி. ஸோ அது அத்தமா ஏற்கனவே இந்த ஒரு தனி மனித ஒழுக்க இந்த ஒரு தனி மனுஷா அவனை வந்து எத்தனை ஒரு சுற்று வட்டார கூட எத்திபோதோ அதனெல்லாம் அறியாதத்தான் வந்து இந்த நிறைய சில பிரச்சனைகள் எல்லாம் வந்து ஐந்துடுதேன். அத்தை வந்து விவேகானந்தரவுக்கு ஏய் அத்தை வந்து கல்வி கொட்டதுல ஃபர்ஸ்ட் ஒன் மேன் மேக்கிங் எஜுகேஷன் மனிதனா உருவாக்கும் அந்த கல்வி தான் நாங்க அதுதான் விவேகானந்தருக்கு ஸ்ட்ரெஸ் அதாவது நூறு யங்ஸ்டர்ஸ் நூறு இளைஞர்களை தா திரும்ப ஏற்கனவே ஸ்பிரிச்சுவலாவோ மென்டலியோ அதாவது பிசிக்கலியோ வந்து ஸ்ட்ராங் இப்போ வந்து பீரியட் இல்ல சார் யங்ஸ்டர்ஸ் அது நான் ஏன் வந்துட்ட இரும்பு மாக்க சதை அடுதும்பா எப்பு மாக்க நரும்படுதும்பா இங்க நாங்க ஆயுதமான நோடிவே உரும்பு போட்டு கெட்டியாட்டுறா எக்கு போட்டு அதே முட்டில அப்புறம் இதாட்டுறான் சாப்டாட்டுறா மெலிசாட்டுறா அதான் இரும்பு மாக்க பலாடுதோ எக்கு மாக்க நரும்படுதும் தர அத முறுக்கேத்துதுகா அத்தமாக்கு இப்ப குனிவன் நீங்க எனக்கு நூறா தண்ணேந்துல நான் தேசவ மாற்றி பண்ணியிருந்தாரு அல்ல நாங்க இல்லை நாங்க இந்தியாவிலோ கணாந்திரோ நாங்க நீலகிரிலும் கணாந்து தாப்புதோ நான் உங்க முந்தைய கணானே நினைச்சேன் நீலகிரி யோக எகு சுவாமி விவேகானந்தருக்கு ஒரு தொடாவது தொடர்படுது எத்தேந்தில இந்த ராமகிருஷ்ண மட ஆடுது இல்லையா மேல ஆர்கே புறதோக ஆ மடகா சுவாமி விவேகானந்தரோட காலகட்டதோக தங்க கூடவே இந்த 16 சீடுறதோக சுவாமி சிவானந்தர் வந்து இருந்தாரு தங்க எடைக்கு வந்துதாரு அதுவும் தொடாவது வரப்பிரசாதம் நாங்க இருந்த பஸ் ஸ்டாண்டு போன இல்லையா தொட்ட பஸ் ஸ்டாண்டு போல ஆ முடுக்கு திருவடியோக ஸ்டீபன் தேவாலயம் எந்தேகே பேதகோர் குடி வந்தோட சர்ச்சு வந்தோட அல்லியோக ஜே ஜே குட்வின் கல்லார் அடுது தா தாராந்துல சுவாமி விவேகானந்தராவுக்கு ஆடுவ மாத்தா இந்த ஆடு வந்து டைப் மடு தாரந்து முடியும் அத தனக்கு ஈடு இணை கொட்டு அதனால டைப் மாடி எத்திதாபுக்கத்தா ஜே ஜே குட்வின் கருப்பு தாயிஸ்தாட்டா தங்க தாங்குது முடிவில தங்க உசுரோ சுவாமி விவேகானந்தர் புண்ணியதோகியோ இல்ல ராமகிருஷ்ண பரமஹம்சர் புண்ணியவோகோ தங்க உசுரு மேல சேதுப்டா சேதலையும் தந்த அள்ளித்து இத்தாரு விவேகானந்தர் அவர் இந்த சிக்காகோ தன் மாத்த பத்தி இதுதான் ஸோ இந்த தொடர்ந்து இதே பப்பனை இங்க நாங்கள் தொடக்கதோ ஏகோ வந்து குண்ண வந்து வாசகவே வந்து ஈசக வந்து பாராட்டி செத்து இந்த கிட்ட உலகம் குணவெகோ செத்தி நாங்கள் வந்து இதே குணியோ நாங்கள் ஒரு இன்ட்ரடக்ஷன் கொடுதும்போது எவ்வளவு முக்கியா நாங்கள் முதல்ல வெல் பிகினர்ஸ் ஆஃப் டன் அந்த இங்கிலீஷ் வந்து ஒழிய நல்ல தொடக்க அட்டோலையே அது வந்து அபிப்பிராயம் ஒழிய முடிவு இங்க புது இங்க சென்றலா தான் அந்த மீட்டிங்னா கன அந்த சில விஷய மட்டும் ஏன்னா இது கையே முக்கியமான சில விஷய மட்டும் முதல் ஜினா செப்டம்பர் 11 தேதி கனந்ததுனோக நான் தாரா எல்லிந்த பந்துவுதே எங்க தேசனா இந்து சார்பாக ஒரு மகனாகத்த பந்துவுதே அத்தெங்கே தங்க அறிமுக மாடியரா கனாந்தாரா அந்துன ஜினதோகே தாடித மாத்துதோகே அப்புறம் மேலோங்கி நித்த மாத்து ஏனாந்துல ரோமேனியர்கள் தாக்கப்பட்ட ஜினதோக நிறைய எங்க தேசக்கு பந்துதாரே இஸ்ரேலியர்கள் எல்லாம் பந்துதாரே அத்தமாக்க தார எல்லா தாக்கப்பட்டு வந்துரும் அவக்கு எல்லாரும் அந்த எங்க அடைக்கல கொட்ட தேசா எங்க தேசம் தார இது கூட ஏன பேக்கு உலகதக தாரு அடைக்கூடல இங்க இடையே கூட இலங்கையோக குணா விதாப்பனை கூட தாயகம் திரும்பிய தமிழர் வந்து ஏகே அவுக்கும் நங்க தேசத்தை அடைக்கல தந்தாடுதே இந்து கூட வடநாட்டுதக ரோகிங்கா ஜெயிக்கிறல்ல அவுக்கும் இந்த அடைக்கல கொட்டுந்தார அடைக்கல கொடுதும் போது நோக நங்க தேசவ புட்டல உலகதோக ஏ தேசவு கிடையாது
ಅದುತ್ತ ಅದನ್ನ ಹೈಲೈಟ್ ಆಗ ನಾ ದಾರಾಮ ನಿಂಗ ಅರ್ದುಪ್ರ ಅತ್ಯಂತ ಸ್ವಾಮಿ ಜಾಬ್ಕಿ ಹೇಗಿದ್ದು ಮುಖ್ಯವಾದ ಆಗತ್ತ ಆ ಮೇಡೆಯಾಗ ಕುಳಿದಿನಿಬ್ಬ ಮತ್ತೆ ಮದತ್ತ ಸೇರಿದಾವಕ್ಕೆಲ್ಲ ನೆಂಚಾರ ಆಹಾ ಈ ದೇಶ ಅಂತ ತ ಬಂದುದಾರಿಯೇ ಅತ್ಯಂತ ಹೇಗೆ ಅದು ಕೂಡ ನಂಗೆ ಇನ್ನೇನು ಬೇಕು ನಿಂಗೆ ಇದು ನೋಡಿ ನೋಡಿ ಹೇಗೆ ಬೇರೆ ಒಂದೂ ಕಡೆಯ ಅವಕ್ಕೆ ನೋಕ ಏನಂದ್ರೆ ಇಂದು ಹಿಂದುವಾವೇ ಇರಲಿ ಇಸ್ಲಾಮರು ಇಸ್ಲಾಮ ಇರಲಿ ಕ್ರಿಸ್ತವರ್ಗಳು ಕ್ರಿಸ್ತವರಿರಲಿ ಸಮಣರ್ಗಳು ಸಮಣರಾಗಿರಲಿ ಬುದ್ಧರ್ಗಳು ಬುದ್ಧರಾಗಿರಲಿ ಸ್ವರಾಜ ಇದು ಸ್ವರಾಷ್ಟ್ರಿಯರು ಸ್ವರಾಷ್ಟ್ರಿಯರಲಿ ಯೂದರ್ಗಳು ಯೂದರಾಗವೇ ಇರಲಿ ದಾರ ಏನವಾಗುತ್ತಿಲ್ಲ ಪರವಾಗಿಲ್ಲ ಒಳ್ಳೆಯ ವಿಷಯ ಎಲ್ಲಿ ಆಡಿದೆಯೋ ಅದನ್ನ ನಂಗೆ ಎತ್ತುಂಬುದು ಸಮಾಧಾನ ಅಂತ ಅದಕ್ಕೆ ಮೇನ್ ಒಳ್ಳೆಯ ವಿಷಯ ಎಲ್ಲಿ ಆಡಿದೆ ಎತ್ತುಟ್ಟ ಅಂದ್ರೆ ಒಳಗದಾಗ ಏ ವಿಧವಾನ ಕೊಳಪು ಬರಾರ ನಂಗೆ ಸಂಡೆ ಹಾಕುದಾಗಿ ಇಲ್ಲಿ ಬಂದು ಕುಳಿಬಿಲೆ ಸಮಾಧಾನ ಮಾಡೋದಾಗ ಕುಳಿದೋದ ಗವ ಮಾಡೋದಾಗ ಕುಳಿದೋದ ಅಂಬತ್ತ ಒಳಗ ಅರಂಗದಾಗ ಒಂದು ಸೇರಿಸಿದ ದೊಡ್ಡ ಮುಖ್ಯವಾದ ಸೇರಿ ಅಟ್ಟದು ಸರ್ ಅದೇ ಮಕ್ಕ ಈ ಒಂದು ಒಂದು ಸ್ಪಿರಿಚುವಲಿಸಮ್ ನ ಡೆವಲಪ್ ಆಗ್ತದ ಅತ್ಯಂದ್ರೆ ಒಂದು ಒಂದು ಮೈಂಡ್ ಈ ಸ್ಪಿರಿಟ್ ಒಡಂಬು ಮೂರೊಂದು ಇಣಂಜದು ಒಂದು ಇದಾಡದೆ ಈಗ ಸ್ಪಿರಿಚುವಲ್ ಸೊ ಅದನ್ನ ಬಂದು ವಿವೇಕಾನಂದರ್ ಬಂದು ಆ ಸ್ಪಿರಿಚುವಲಿಸಮ್ ಪತ್ತಿ ಅವನ ಎತ್ತಿ ಏನ ಇದಾರೆ ಸರ್ ಅದೇ ಮಕ್ಕ ಅತ್ತ ಒಂದು ಇಣಂಜದು ಒಂಬುದಾಗ ಬಂದು ಅದು ಬಂದು ಎತ್ತ ಒಂದು ಸಾಧ್ಯವ ಮಾಡುದು ನಾ ಮೊದಲೇ ಹೇಗಿದೆ ಒಳ್ಳೆಯದು ನಂಗೆ ಓಸಾಡದೆ ಕ್ರೋಧವೂ ಮಾಡದೆ ನಂಗೆ ಈಗ ಒಂದು ಗೆಲ್ಚ ಗೀದನ ಅದು ಬೀಬಿ ಗೀವನೆ ನಂಗೆ ಗೀವದನ್ನ ನಂಗೆ ಅರದವ ಅರಿಯವ ಖಂಡೀಪ ಅರದ ಅರಿವಿಲೇ ಹೇಗಿದೆ ನಾ ಅದಕ್ಕೆ ಒಪ್ಪುದಕ್ಕೂ ತಯಾರ ಕಡೆಯ ಅದಾವ ತನ್ನ ಪೊರುತ್ತವರಿಕೆ ಏನಾದ್ರೆ ನಂಗೆ ಓಸಾಡು ಒಳ್ಳೆಯದನ್ನ ನೀವು ಹೊರಾಸೆ ತಿನ್ ಬಾ ಅದಾವ ಸೂನೆಲಿಗೆ ಏಪ ಅದನ್ನ ಸಾಕಿ ದುಡ್ಡಿ ಮೊರ ಮಾಡಿ ಆ ನಾಲ್ಕು ಪೈನ್ ಪಡೆದು ತಂದ ನಂಗ ನಂಗ ಶಿವವಾಕ್ಯಾರ ಅಂದಿತ್ತು ಒಂದು ಸಿತ್ತರವ್ರಕ್ಕಿದ್ದಾರೆ ಆ ಸಿತ್ತರವ್ರಕ್ಕೆ ಹೇಗಿಬ್ಬದಗೂ ಸ್ವಾಮಿ ವಿವೇಕಾನಂದರು ಒಂದು ನೆರೆಯ ತೊಡರ ಬರದೆ ನಾ ನಿಂಗೆ ಹೇಗಿನ ಕೇಳ್ತೋಣಿ ಎಣ್ಣಿಲೇ ಇರುಂದ ಒಂದಿನೇ ಯಾನ್ ಅರಿಂದು ಕೊಂಡೇನೆ ಎಣ್ಣಿಲೇ ಇರುಂದ ಒಂದಿನೇ ಯಾನ್ ಅರಿಂದು ಕೊಂಡ ಪಿನ್ನರ್ ಎಣ್ಣಿಲೇ ಇರುಂದ ಒಂದಿನೇ ಯಾವರ್ ಅರಿಯವಲ್ಲರೋ ಎಣ್ಣಿಲೇ ಇರುಂದ ಒಂದಿನೇ ಯಾನ್ ಇರುಂದಿರುಂದು ಉಣರ್ದು ಕೊಂಡೇನೆ ಅಂದಾರ ಆ ಎನ್ನ ಗೂಸಿ ಏನಾಡದೆ ಎಂಬ ನಾ ಅರದೆ ಎನ್ನ ಗೂಸಿ ಏನ ಅರದೆ ಎಂಬ ನಾ ಅರದೆ ಹಿಂದಾಡು ಎನ್ನ ಗೂಸಿ ಏನ ಅರದೆ ಎಂಬ ಅರ್ಥ ಮರಿಬೇಕಾದ್ರೆ ಅವಿಷಿ ಇಲ್ಲ ಆಲೆ ಎನ್ನ ಗೂಸಿ ಏನ ಅರದೆ ಎಂಬುದನ್ನ ನಾ ಇದ್ದು ಇದ್ದು ಉಣರಂದೇನೆ ಅಂದಾರ ಈಗ ನಂಗೆ ನಾ ನಿಂಗೆ ಹೋಗಿ ಒಂದು ಕೆಣ್ಣಿ ಊದನೆ ಆಹಾ ಉರಿಚಿಪ್ಟ ತಿಂದಾರೆ ಬಲಿ ತೋರಿಸ್ ಬಿಡದ್ರವಾ ಆಗ ನಂಗೆ ಗೂಸಿ ಅರದೆ ಅದು ಅದನ್ನ ನಂಗೆ ಒಣದು ಬಿಟ್ಟ ಅಂತಲೇ ಒಳಗದಾಗ ಎಲ್ಲಾ ವಿಧವಾದ ವ್ಯಕ್ತಿಯು ನಂಗೆ ಸಿಕ್ಕಿಟ್ರ ಅದು ತನ್ನ ಮಾತು ನಂಗೆ ಮಾಡುದು ಎಂಬುದು ಒಂದು ಸಾತ್ಯ ಕೂರುಗಳನ್ನ ಹೇಳುದು ಮುಡಿಯ ಅಟ್ಟಲಿಯು ಕೂಡ ನಂಗೆ ಮುಡಿದಳು ಹೋಗ ಮಾಡ್ನ ಎಲ್ಲವೇ ಪಡಕ ಬಳಕಂಗಳ್ತಾನೆ ಆ ಮುಡಿದಳು ಹೋಗ ಮಾಡಿದೆ ಆ ಉಣರುದಲ್ ಎಂಬುದನ್ನು ಬೀತಲೆ ನಂಗೆ ಅರಿದು ಬಿಡಕ್ಕೆ ಈ ಒಂದನು ಬೇಡ ಒಂದು ಪುನ್ನ ಉದಾಹರಣೆಗೆ ನಾನೇ ನಾ ಅತ್ತ ಮೊದಲೇ ಹೇಗಿದೆ ತಾ ಮನೆಯಿಂದ ಹೊರಾಸು ಬಪ್ಪನೆ ಎತ್ತ ಬಂದುದಾರ ನೀವು ಘೋಷಣೆ ಮಾಡಿ ಅದು ಅಮಾಮಂಗ ನಡೆದಲತ್ತ ಅವ್ರನ್ನ ಬನಿ ತೋರ್ರ ಎನಗ ಬಂದು ಉಣ್ಣಿಯಾನ ಬಲ ಬಂದು ತಂದು ವಾರ್ತಿತ್ತ ಅದು ತ ಬೇರೆ ಒಂದು ಸೊತ್ತಿಲ್ಲ ಈಗ ಎನಗ ಉಣ್ಣಿಯನೇ ಇಬ್ಬದು ಮನೆ ಇಲ್ಲ ಅಲ್ಲ ತನ್ನ ಆರಡಿ ಫೋಟೋ ಬಿತ್ತದೆ ಅದು ನೋಡಿ ಒಂದು ಸಂತೋಷ ಏಕಾ ನೀ ಏನ ಕೊಡ ಬಿದ್ದಂಗೆ ತ ಹಿಂಗ ಕೊಡ ನನಗೆ ನಿದ್ದೆ ಒಂದು ನೆನಪು ಎನಗ ಬಂದರ ಅಂಬರ್ತ ಆ ಹೊರಾಸು ನಂಗೆ ಓನ ಓಪನ್ ಏನ ನೆಂಚಿನ ಅಂದ್ರೆ ಆಹಾ ತ ಎನ್ನ ಕೊಡ ಇದ್ದಾರೆ ತ ಎನ್ನ ಕೊಡ ಇದ್ದಾರೆ ಅನ್ನ ತಾ ಒವ್ವೊಂದು ಭಾಷೆಯಿಗೂ ನಿಂಗೆ ಎತ್ತಿಂಡಿ ಅಂದಲೇ ನಿಂಗೆ ಅದುಪ್ಪೋದು ಈಗ ಎಳುಮೀನ್ ಬಿಳುಮೀನ್ ಕುರಿಸಾರು ಮರಿ ನೀ ಓಯಾದು ಉಳಿಮೀನಾರ ನೀ ಎದ್ದು ನಿಲ್ಲು ಬಿಳಿಚಿ ನಿಲ್ಲು ಅಂದಾರ ಹಂಗ ನಂಗೆ ಉರಿಗಿನ ಇದ್ದ ಕೆಡೆಯ ಎಲ್ಲಾರು ನಂಗೆ ನೋಡ್ನತೆ ಇದ್ದ ನಿನ್ನ ಕುರಿ ಏನಾ ಅದು ಅಮ್ಮಮ್ಮಗ ದಾರಿ ಆ ಎಡೆಯೋಗಿ ಏನ ಮಾಡ ಅಂದ್ಲೆ ನೀ ಓಪಿ ನೀ ಒಳ್ಳೆ ಇಬ್ಬುದು ಎಂಬುದಾಗಿಟ್ಟು ಅರ್ಥಮ್ಮನ ಅಳಿಚಿನ ನೆನೆ ಕೊಡೋದು ನಿನ್ನ ದಾರಿಗೆ ನೀವು ಓನೆ ಅಂದಿರ್ತವ ಅರ್ಥಮನ ಅಳಚಬೇಕಾದ ಅಭಿಷೇವೇ ಇಲ್ಲ ನೀ ತಾನಾ ದುಡ್ಡಿನ ಬಂದರೆ ಅದನ್ನ ತ ಮಾಡುವಂದೇ ಇದ್ದಾರೆ ಆಗ ನಂಗೆ ಅರಿಯಾದೆ ಮಾಡ್ನೆ ಅಂದ್ರೆ ಅದು ಹೊರಾಸು ಬಂದುಬಿಟ್ರ ಅದು ಮೊದಲು ಹೇಗಿದೆ ಅವ್ವೆಂದು ಹೇಗಿದೆ ಈಗ ನಾ ನಿಂಗ ಎನ್ನ ಪತ್ತಿ ನಿಂಗೆ ಅರುವುದು ವಾಯಪ್ಪಿಲ್ಲ ನಂಗೆ ಸದಾ ಮನಸ್ಸು ಅರುವುದಿಗೆ ನಂಗೆ ಅಟ್ಟೊಂದು ಪೂಜೇರಿ ಮಾಡ್ನ ಅಚ್ಚುತ್ತ ಅಪ್ಪನ ಅಪ್ಪ ಒಂದು ಗೌಣ ಇದ್ದಾರೆ ನಂಗೆ ಸೋಮವಾರ ದಿನ ಪುದು ಅಟ್ಟಿ ಗಲ್ಚಿ ಗೀಬುದಿಲ್ಲ ಯಾಕೊಂದು ಅವ್ವ ಒಂದು ಉದಾಹರಣೆ ಅಂಬುದು ಹೇಗಿನೇ ಆಗ ಏನ ನಡೆದಿತ್ತು ಅಂದ್ರೆ ನಂಗೆ ಅಟ್ಟಿಯ ಗಡು ಮೊಜ್ಜಲವ ನಂಗೆ ಕುನವಿತ ಬಾಕಿನ ಆಗ ನಾ ಕುನವಿ ಬೀತು ಬಾಕುನೆ ಅಪ್ಪರ ತಾಂಗುದು ಮುಡಿಯಾದ ಭಾಷನೆ ನಿಂತು ಗಲ್ಚಿ ಗೀವುದು ಮುಡಿಯ ಅಂದು ಸೋಮಾರ್ಜಿನ ಸ್ವಂತ ಗುರುಗೂ ಪೂಜೆಗೂ ಮಾಡೋದು ಆಗ ನಂಗ ಪಕ್ಕದ ಮನೆ ಒಂದು ಎತ್ತೆ ಹಾಕಿದ್ರು ಆರಾಮ ಎತ್ತೆ ಅಂತ ಹಾಕಿದ್ರೆ ದೇವ್ರು ಸೋದುಟ್ರು ಆಗ ಎತ್ತೆ ಏನಂದ್ರೆ ಓ ಕೆಟ್ಟ ನಾನು ಸ್ವಂತ ಮೂಲಾಸ್ಥಾನ ಉಗ್ಗಿ ಪೂಜೆ ಮಾಡುದೆ ಇದಾಗ ನೀ ಎತ್ತೆ ಇದ್ರ ಗೀದ್ರೆ ಬೇಡ ಬೇರೆ ದಾರಾಚೆ ಒಬ್ಬನು ಗೀವುತ್ತವೆ ಏಕಾಂದ್ರು ನಾಗ ಹೇಗಿದೆ ಎತ್ತೆ ತಾ ತಮ್ಮ ಗೀದ್ರೆ ಗಮನ ಬಂದ್ರ ಇದೇ ವಾಸನ ತಾನೆ ಬಂದ್ರ ಅಂತ ಹೇಗೆ ಉಮ್ಮೆ ಗಣಾಂಬ
ರೋಜಾ ಪಾಕ ಕೀರಿ ಬೇಗ ಹಾಕಿನೇ ಇದ್ದೆ ಉಗಿದನೆ ಇದ್ದೇನೆ ಮುಡಿಯ ವಾಸನೆ ಆಗ ಅದು ತಳ್ಳಿನ ಒಪ್ಪನೆ ಎನ್ನ ಎತ್ತ ಅವ್ವ ಬಂದು ಮನೆಯಿಂದ ಹೊರಸ ಬಂದಾರ ಆಗ ಎತ್ತೆ ಸರಿ ಹೇಗಿದ್ರು ಆ ಮಾತು ಇನ್ನೇ ನಂದು ಮರುಬುದು ಮುಡಿಯ ಅಕ್ಕಮ್ಮ ಆಲಮ್ಮ ಏಕತ್ತೆ ಅಂದ್ರೆ ಎನ್ನ ಮಾತಿತ್ತ ನಿಂತು ಮೊಜ್ಜೆ ಬೈಪುದು ಅಂದ್ರು ಅಂತ ಆಗ ತನ್ನ ಅವ್ವ ಏನೇ ಎನ್ನ ಮಾತಿಯಿಂದ ನಾಲ್ಕು ಉಳಿತು ನೋಡಬಹುದು ನೆಂಚಾರ ಅಂದ್ರೆ ಸ್ವಾಮಿ ಹೇಗೆ ನಂತರ ಕೇಳಿದ್ದಾರೆ ಇದನ್ನ ಏನಾಗಿದ್ರೆ ನಿಂಗೆ ಕೋರ್ಟ್ ಬಡ್ತಿ ಹೇಗಿನೆ ಅಂದ್ರೆ ಅವೇ ಏನೊಂದು ಆಸೆ ತಾರ ಸ್ವಾಮಿ ಅವಕ ತನ್ನ ಅವ್ವ ಸರಿ ಹೇಗಿರ ಏನ್ ಆಸೆ ಅವೇ ಏನೊಂದು ಕುದುರೆ ಬಂಡಿ ಓಡಿಸುದವೆ ನಿಂಚು ನೋಡಿ ಆಗ ಏನ ಪೈತ್ರಿಕಾರಮಾಗ ಕುದುರೆ ಬಂಡಿ ಓಡಿಸು ನಾ ವಕೀಲಿಗೆ ಮಾತಿಯ ಹುಟ್ಟಿತ್ತು ಅಂದ್ರೆ ಅವ್ರ ಕತ್ತು ನೆನೆ ಹಾಕು ಆಗ ನೆನಪನೆ ತಾದೇ ಏನಿಗ್ರಿ ಇಲ್ಲ ಬೇನ ಕಂಡೀಪ ಕುದುರೆ ಬಂಡಿತ ಓಡಿಸುದು ಆಸೆ ಅದಾರ ನೇರ ಅವ್ವ ಕತ್ತಿ ಕೈ ಹಿಡಿತೋನು ನೇರ ಮನೆ ಪೂಜೆ ರೂಮ್ ಕೂಟ್ನ ಬಂದಾರ ಆ ಪೂಜೆ ರೂಮ್ ಒಂದು ಫೋಟೋ ಅಟ್ರ ಆ ಬಂಡಿಯ ತೋರಿಸಿರ ಆ ಕುದುರೆ ಬಂಡಿಯ ತೋರಿಸಿರ ಅದು ದಾರ ಅಂದ್ರೆ ಕೃಷ್ಣ ಪರಮಾತ್ಮ ಖಂಡೀಪ ನೀ ಕುದುರೆ ಬಂಡಿ ಓಡಿಸುತ್ತ ಎತ್ತವ ಕುದುರೆ ಬಂಡಿ ಈ ಕೃಷ್ಣ ಪರಮಾತ್ಮ ಓಟಿದಾರಿಯೇ ಕುದುರೆ ಬಂಡಿ ಈ ಕುದುರೆ ಬಂಡಿ ಮಾಕ ನೀ ನಾಯಿಗ ಈ ದೇಶಗವೇ ಹೇಗು ನಂಗೆ ಓಡಿಸ್ತು ಅಂದ್ರು ಆ ಮಾತು ಇದು ಬಲಿಚಿ ಬಿಟ್ಟುವ ಬಲಿಚಿಲಿಯ ಖಂಡೀಪ ಸ್ವಾಮಿ ವಿವೇಕಾನಂದರ ದಾರಿ ಏ ತಲೆಮೆ ತಾಂಗಿದ್ದಾರೆ ತಂಗಮನಂಗ ತಲೆಮೆ ಎತ್ತಿಟ್ಟ ಒಂದು ತನಿ ಮನಸ್ಸಗಾಗಿ 150 ವರ್ಷ ವಿಳಾ ಕೊಂಡಾಡುನೆ 100 crore ರೂಪಾಯಿ ಪಕ್ಕ ಗೌಮೆಂಟ್ ಸೆಲವು ಮಾಡಿದ್ದಾರೆ ದಾರ ಅವಕ ತಾ ಮಾಡುದೇ ಇದಾರ್ಯಾ ಮರ ಮಾಡುದೇ ಇದಾರ್ಯಾ ದೇಶ ಮಾಡಿರ ಕಾರಣಕ್ಕ ತನ್ನ ಸರ ಒಳ್ಳೆಯದು ಆಸೆಗಾಡದೆ ನಾ ಅದುಗೈತಿ ಈಗಿನ ಇನ್ನು 125 ವರ್ಷ ಅಪ್ಪರ ಗ್ರ್ಯಾಂಡ್ ಆಟ್ರ ಇನ್ನ ಅಡತಾಂದ ಕಡೆಯ ನಾ ಮಾತು ಮೇಲೆ ಒಂದು ಹೇಗಿನ ರಷ್ಯಾದೊಗೆ ಒಂದು ತಲೆಚಿರಂದ ಒಂದು ಸಿನಿಮಾ ನಡಿಗಿರ ಅವಕ ಅಪ್ಪರ ಮುನ್ನೋಡಿ ನಡಿಗರು ಅವಕ್ಕೆ ಹೇಗಿರ ಅದು ಉಮೇಲ ಅದೇ ಇಂದು ಕಣ್ಣ ನೀರು ಬಪ್ಪನಂಗೆ ಸ್ವಾಮಿ ವಿವೇಕಾನಂದರ ಅವಕ್ಕೆ ಹೆಂಗ ದೇಶದೊಡಿ ಪ್ರಜೆಯಿಂದ ಯಾರ ಆಗ ಅವ ಮೇಲೆ ಏಸು ಒಂದು ಉಣರು ಬಿತ್ತು ಗಣ ಅಂತಾರ ಹಾಗ ನಂಗಾಗ ತಾಂಗ ಹೊರಾಸು ದೇಶಕ್ಕಾರೇ ತನ್ನ ಪತ್ಯತೆ ಗಣ ಅಂದಾರ ಮನೆ ನಂಗ ಏಕೆ ತಂಗ ಎತ್ತುಕೊಳ್ಳಕೂಡಾದು ಒಬ್ಬೊಬ್ಬ ಉದಾಹರಣ ಸುಭಾಷ್ ಚಂದ್ರ ಬೋಸ್ ಉರುವಾದ್ರು ಸನ್ಯಾಸಿ ಓನೆ ಅಂದ್ ಹೋದ್ರು ಅಲ್ಲಿ ತ ದೇಶಗೈ ಬಂದ್ರು ಮಹಾತ್ಮ ಗಾಂಧಿ ಹೇಗಿರ 1921 ವರ್ಷದಾಗ ಜನವರಿ 12 ದಿನದ ಕಲ್ಕತ್ತಾದಾಗ ಸ್ವಾಮಿ ಅವಕ್ಕೆ ಒಂದು ವಿಳಾ ಬೀಪನೆ ಹೇಗಿರ ಜನಗ ದೇಶ ಮೇಲೆ ಗವ ಅಟ್ಟುತ್ತು ತಾನು ಇಲ್ಲೇ ಅಂದ್ ಹೇಗುಲಿ ಅಟ್ಟಲಿ ಕೂಡ ಈ ಸ್ವಾಮಿ ವಿವೇಕಾನಂದರ ಪತ್ತಿ ಅರ್ಧಗಿಂದಾಡು ದೇಶ ಮೇಲೆ ಇನ್ನು ಅಪ್ಪರ ಗವ ಉಂಡಾಯಿಟ್ಟ ಅದು ನಂಗಲ್ಲಿ ಹೊರಾಸು ಓಪನೆ ತನ್ನೋಡಿಯ ವಾರ್ತೆ ಮಾತೆಲ್ಲವ ದೊಡ್ಡ ಮೂಟೆ ಕಟ್ಟಿ ಮಂಡೋದಾಗ ತೂಕಿನೋಪ ಅತ್ತೆ ಅಂದಾರ ಈ ನಂಗೆ ಮಂಡ್ಯದಾಗ ಹಣವ ತೂಕಿನ ಮನೆ ನಂಗೆ ಖಂಡಿತ ದಾರು ಕೊಟ್ಟನವೋ ಕೊಡಾರ ಆಲೆ ಮಾತ ಏನು ಮಣ್ಣ ಒಳ್ಳೆಯ ವಿಷಯವ ನಾಕ ಕೊಡ ಪಗಿರಂದಿ ಉಣವಿಲ್ಯ ಅತ್ತೆ ಮಾಕಿ ಹೇಗಿದ್ದಾರೆ ಅದು ಕೂಡ ನಂಗೆ ಏನ ಬೇಕು ಅಂತ ನಿಂಗೆ ಹೇಗಿದ್ದಾರೆ ಇಂದಿನ ಪ್ರಥಮ ಮಂದಿರ ಕೂಡ ಆಸೋಸಿಯೇಷನ್ ಅಂದ ಮಗರಾಜ್ ಎಂಬ ಅವಕಾಶ ಹೋಗಿ ಗಣ ಮನೆ ಕೂಡ ನೀ ಸನ್ಯಾಸಿ ಬೇಡ ನಿನಗೊಂದು ಅಡದೆ ಹೊರಸು ಹೋಗು ದೇಶವಾಣಿ ಎಂದಾರೆ ಆಗಿದ್ನ ಏನಾಗ ಹೇಗಿನೆ ಅಂದ್ಲೆ ಆ ರಾಮಕೃಷ್ಣ ಮಡದ ಪೊರತು ಬರಿಕೋ ಆ ವಿವೇಕಾನಂದರು ದಾರಿಗೆ ಬಂದ ಸನ್ಯಾಸಿಗೆ ಹೇಗು ಮಾತು ಪೊಗಿಯಾದ ಕಡೆಯ ಏನಾಗ ಕಡೆಸಿಯೋಗ ವಿವೇಕಾನಂದರು ಇದೆಲ್ಲ ಗಲ್ಚಿಗೆ ಇವನೇ ಅವನ ಕಾಲಘಟ್ಟ ಅವನು ಅಪ್ರಕಟ್ಟಾನು ಸೂನಿಲೆ ನಾ ಉಮ್ಮಿ ಹೇಗುದು ಅಂದ್ರೆ ಅವನು ತರ್ಕಲೆ ಮಾಡುವಳು ಕೂಡ ಹೋಗಿದೆ ಆಗ ರಾಮಕೃಷ್ಣ ಮಡದ ಇಬ್ಬ ಸ್ವಾಮಿಯಾರುಡಿಯ ಅರವಣಿಪ್ಪು ಅವಕ ಮಾ ಏನಾಗ ಮೇಲೆ ಚೆಲ್ತಿದ್ದ ಗವತ ಇಂದ ಏನ ಮನಸ್ಸನ್ನ ನಾಕುಬಿಟ್ಟು ಟಿವಿ ಮುಂದಾಡು ಬಂದು ಗುಳಿಸಿ ಬಿತ್ತಾಡು ಅದನ್ನೋಗ ಕುರಿಪ ಒಂದು ಸ್ವಾಮೀಜಿ ಪತ್ತಿ ಹೇಗಿನೆ 2-3 ಸ್ವಾಮೀಜಿ ಇದ್ದಾರು ತತ್ಪ್ರಭಾನಂದ ಹರಿವರದಂದ ಮಗರಾಜ್ ಅಮೂಲ್ಯಾನಂದ ಮಗರಾಜ್ ಎಂದೀಗ ಆ ಸ್ವಾಮಿ ಅಮೂಲ್ಯಾನಂದ ಮಗರಾಜ್ ಅವರು ತಮಿಳು ಕೂಡ ಅರಿಯರು ಅರೆ ಕೊರಿಯ ಆಡಿ ಅವಕ ನಾತ ತಮಿಳು ಹೀಗೆ ಕೊಟ್ಟಾಗ ದೋಷಿ ಕಾಲಗ ಅವಕ್ಕೆಲ್ಲವರ ಆಶೀರ್ವಾದ ನೆಂಚಿರ್ತವ ಇಂದು ನಾನು ನೆಂಚಿನ ಹಾಗೆ ಏನಾಗಿ ಏನೇ ಅಂದ್ರೆ ಸಾಧು ದರ್ಶನಂ ಪಾವ ವಿಮೋಚನ ಮುಂದರದೆ ಆ ಸಾಧುಕ್ಕಳು ಬೇ ಬೀತು ಹೇಗಿರೋದ್ರೆ ಅದನ್ನು ರಾಮಕೃಷ್ಣ ಮಾಡತ್ತ ನಮ್ಮ ಮಟ್ಟದ ಪತಿ ಇದನ್ನು ತೇವಿಲ್ಲ ಗಣ ಅಂಬುದಿಲ್ಲ ರಾಮಕೃಷ್ಣ ಮಡ ಪೊರುತ್ತವರಿಕೋ ಆ ಸನ್ಯಾಸಿಗಳಿಗೆ ಕಾಲು ಪಟ್ಟು ವೈಪ್ಟ ಅಂದ್ಲೆ ಒಂದು ದೊಡ್ಡ ಸಂತೋಷ ನಂಗೆ ಎತ್ತೆ ಕೊಂಡಾಡಿನ ಪೆದ್ದು ಹೋದಾಗ ಅಪ್ಪರ ಸಿರಪ್ಪನಾಗ ಎತ್ತೆ ಮಾಡ ಆ ಪೆದ್ದು ಕಲ್ಲಟ್ಟಿಗ ಈಗ ಹೆಂಗ ರಾಮಕೃಷ್ಣ ನಂಗ ವಿದ್ಯಾಲಯದ ಇಬ್ಬ ಕರಿಷ್ಠಾನಂದ ಮಗರಾಜ್ ಅವಕ ಬಂದು ಹೋದ್ರು ಟೈಮು ಹಾಗೆ ಎತ್ತೆ ಅರುಳಿದೋಗ ಇಲ್ಲಿ ಒಂದು ಸತ್ಯ ಬಂದು ಕಾಲು ಪಟ್ಟಾಡದೆ ಅಂತ ಹೇಗಿದ್ದಾರೆ ಹಾಗೆ ಏನಂದ್ರೆ ಅವ ಕೂಡ ಪುನಿದಂತ ನಾ ಏನಾಗಿದ್ರೆ ಹೊರಾಸು ವೇಷ ಇಲ್ಲದೆ ಹೊರಾಸು ತೋರಿಸಿನ ಅಂದ್ರೆ ಇದು ವೇಷಂ ದೇವರು ಬಂದು ನಮ್ಗೊಂದು ವೇಷವ ತಂದಿದ್ದಾರೆ ಆ ವೇಷವ ನಂಗೆ ಉಳುಂದು ಗೀವುದೇ ತೆಗಿರ ಈ ವೇಷಗೋಸು ಇನ್ನೊಂದು ವೇಷ ಹರಕೊಡೋದು ಅಂತ ಸ್ವಾಮಿ ವಿವೇಕಾನಂದ ಕಡೆ ಮಾತು ಸೊ இந்த அண்ணனாக்கு வந்து விவேகானந்தர் அவக்க இதை பத்தி நிறைய ஏகிதர் ஈக நங்க இந்த சிக்காக்கோ த மாத்து ஏகி இந்த 125 ஜனாடு நான் ஒன்று ஏகாக்கு நினைச்சனே ஒன்று நாங்கள் வீடியோ நோடிட்டோம் ஆச்சரிய நாங்கள் ஈ சிக்காக்கோதோக த விவேகானந்தர் அவக்க மாத்தாடிதா நாங்கள் ஒரிஜினல் ஆடியோவா
ನಂಗೆ ಈಗ ಕೇಪ ನಂಗೆ ಈಗ ಟಿ ವಿದಾಗ ಇದು ಬಂದ್ರ ಯಾಕಂದ್ರೆ ನಮ್ಮ ವಾಯ್ಸೇ ಬಂದು ಒಂದು ಅತ್ತೊಂದು ಗಂಭೀರವಾದ ಒಂದು ಕುರಲಲ್ಲೋ ವಿವೇಕಾನಂದರ ಕುರುದು. ಸೊ ಅದು ನಿಮ್ದು ಕೇಪ ಈ ಜನದಾಗೆ 125 ವರ್ಷ ಇದೇ ಜನದ ಜೊತೆ ಬಂದು ತ ಮಾತಾಡಿದ ಇದನ್ನ ನಂಗೆ ಈಗ ಕೇಪ Distinguished delegates to the world's parliament of religion from India and request him in the name of the millions and millions of Hindu people of all classes and sects. My thanks also to some of the speakers on this platform who, referring to the delegates from the Orient, have told you that these men from far-off nations may well claim the honor of bearing to different lands the idea of toleration. I am proud to belong to a religion which has taught the world both tolerance and universal acceptance. We believe not only in universal toleration, but we accept all religions as true. I am proud to belong to a nation which has sheltered the persecuted and the refugees of all religions and all nations of the earth. I'm proud to tell you that we have gathered in our bosom the purest remnant of the Israelites who came to southern India and took refuge with us in the very year in which their holy temple was shattered to pieces by Roman tyranny. I'm proud to belong to the religion which has sheltered and it's still ಈಗ ನೇರೆಲ್ಲ ನೋಡಿದಿಂದಲ್ಲ ವಿವೇಕಾನಂದರ ಅವ್ರನ್ನ ಆ ವಾಯ್ಸ್ ಕೇತಿದ್ರೆ ಅದು ಬಂದು ಎತ್ತ ಒಂದು ಗಂಭೀರವಾದ ಒಂದು ಕುರಲ್ ಅದು ಕೇಪದಿಗೆ ಬಂದು ಎತ್ತ ಒಂದು ಸಿಂಗರ ಸಿಂಗ ಅದೊಂದು ತಮ್ಮ ಕಡದ. ಸೊ ನಂಗೆ ಇದು ಈ ನಿಗಚಿ ನಂಗೆ ಎರಕುರಿ ಬಿರುಕುಜಾಮ ಇಟ್ಟಣ ಕಡೆಸಿಯ ನಿಂಗೆ ಕಡೆಸಿಯ ಒಂದೇ ಒಂದು ಹೇಗಿನ ಸೆಪ್ಟೆಂಬರ್ 15 ಸ್ವಾಮಿ ಕೇಗೀರ ನಂಗೆ ಏಕ ದಾರು ಒಬ್ಬೊಬ್ಬಗೂ ಉತ್ತು ಉಪ್ಪುದಲಿ ಅಂತ ಕೇತಾರ. ಅದು ಬಂದು ಅಪ್ಪರ ಒಂದು ಶಕ್ತಿ ಬಾಯಿಂದ ಒಂದು ಸರ್ಪಡಿಗು ಆಗ ಎಲ್ಲಾಗೂ ನಾ ಅಂಬ ಗರ್ವ ಆಡದೆ ಅತ್ತೆಂಬುದು ಆಯ್ತಾ ಈ ಸ್ವರ್ಪಡಿವ 15 ಸೆಪ್ಟೆಂಬರ್ ಅಲ್ಲಿ ಹೋಗಿ ಮಾತಾಡಿರ ಒಂದು ಪುನಃ ಕೆಣರು ಆ ಕೆಣರುಗೋಸು ಒಂದು ಕಪ್ಪೆ ಇದ್ದರೆ ಆ ಕಪ್ಪೆ ಪೊರುತ್ತವರೆಗೆ ಅಂದ್ರೆ ನಾತ ರಾಜ ಆ ಕಪ್ಪೆಗ ಈ ಒಳಗದ ನಾತ ಎಣ್ಣೆ ಕೂಡ ದಾರು ಇಲ್ಲೇ ಯಾಕಂದ್ರೆ ನಾತ ಈ ಕೆಣರುತ್ತ ಒಳಗಾಗ ನೆಂಚುಂದ್ರೆ ಅದು ಅತ್ತೆ ಮಾಕೊಂದು ಗರ್ವದೋಗಿ ಇಬ್ಬನೆ ಒಂದು ಕಪ್ಪೆ ಕಡಲೊಂದ ನೇರ ಕೆಣರುಗೋಸು ಬಂದು ಬುದ್ದುಬಿಟ್ರು. ಆಗ ಕಪ್ಪೆ ಇದನ್ನು ನೋಡ್ರ ಕಡೆ ಇದು ದಾರ ಎಣ್ಣೆ ಮಕ್ಕೇ ಆಯ್ತನೆ ಎಣ್ಣಗಟ್ಟಂಗೆ ತನಗಡದೆ ಅತ್ತೆಂದಿಗೂ ತನ್ನವನ್ನೆಲ್ಲ ವಿಚಾರಿಸಿರ ನೀ ದಾರ ನೀ ಎಲ್ಲಿಂದ ಬಂದೆ ಹಾಗೆ ಹೇಗಿರ ನಾ ಕಡಲೊಂದ ಬಂದೆ ಕಡಲ ಏನ ಈ ದೊಡ್ಡ ಈ ಕೆಣರು ಬಿಡವ ಕಡಲ ದೊಡ್ಡದು ಎತ್ತಿದ ಮತ್ತೆ ಅತ್ತ ಆ ದೊಡ್ಡದು ಅಪ್ಪರ ದೊಡ್ಡದು ನಾ ಎಲ್ಲ ನಂಬುದುವೇ ಮುಡಿಯ ಕೆಣರು ಬಿಡ ದೊಡ್ಡದು ಒಳಗದಾಗ ಒಂದೂ ಕಡೆಯ ಅತ್ತೆಂದಲೆ ಸರಿ ಸರಿ ಅವು ದೊಡ್ಡದು ಅಂದ್ರೆ ಏಪಟ್ಟು ದೊಡ್ಡದು ಅತ್ತೆಂದಿಗೆ ಅದೇ ಕಾಲ ಜಂಕ್ಷನ್ ಚುಚ್ಚಿಟ್ಟು ಇಪ್ಪಟ್ಟು ದೊಡ್ಡದಾ ಇಲ್ಲ ಇಲ್ಲ ಇನ್ನೂ ದೊಡ್ಡದು ಇನ್ನು ಏಪಟ್ಟು ದೊಡ್ಡದು ಆಗ ಅತ್ತೆ ತಮ್ಮ ಒಂದು 4 ಐದು ತಿರುಕು ಅದೇ ದೇವರ ಇಲ್ಲ ಇಲ್ಲ ಇದು ಕೂಡ ದೊಡ್ಡದು ಅತ್ತೆಂದ ಹೇಗಿರ ಏನಡ ಆಶ್ಚರ್ಯ ಬಾಡದೆ ನಾ ಇನ್ನಗಟ್ಟ ಮುಡಿ ಮಾಡಿದ ಏನ ಎನ್ನ ಕೆಣರ್ತ ದೊಡ್ಡದು ಇದು ಏನು ಎನ್ನದು ಕೂಡ ದೊಡ್ಡದು ಅಂತ ಹೇಗಿರದೆ ನಾ ನಂಬುದು ಮುಡಿಬಿಲ್ಲೆ ಅತ್ತೆಂದ ಇತ್ತು ಸರಿ ಹೇಗು ಈ ಪಾಟು ದೊಡ್ಡದು ಅಟ್ರವ ಅತ್ತೆಂದ ಹೇಗೆ ಈ ಕತ್ತುಂದು ಆ ಕತ್ತುಗಟ್ಟ ತದೇ ನೀಂದೀನ್ ಓರ ಆಗ ನೀಂದೀನ್ ಓದಿಗಂದಾಡು ಈ ಪಟ್ಟು ದೊಡ್ಡದಾಡದಿಯಾ ಇನ್ನ ಕಡಲು ಅಂದ್ರ ಕಡೆಯ ಕಡೆಯ ಇನ್ನೂ ಅಪ್ಪರ ದೊಡ್ಡದು ಅತ್ತೆಂದ ಹೇಗೊಂಡೆ ಆ ಕೆಣರುಗೋಸಿದ್ದ ಕಪ್ಪಗೆ ಏನಾಯ್ಟ್ರ ಕೋಪ ಬಂದುಬಿಟ್ರ ಏ ಏ ಇಮ್ಮ ಚರಿ ಇಲ್ಲ ಇಮ್ಮ ಒಂದು ಪುಯ್ಯ ಉದ್ವಾಯ್ ಬಂದನೆ ಇಮ್ಮ ನಂಗಲ್ಲಿ ಅಡಿಯಾಗ ಕೊಳಪ ಉಂಟಾಗುದು ಬಂದದನೆ ಅತ್ತೆಂದು ಹೇಗಿರ ಇದನ್ನ ಏನಗಾಗಿ ಈ ಕದೆಯ ಬಂದು ಸ್ವಾಮಿ ಬಂದು ಸೆಪ್ಟೆಂಬರ್ 15 ಗಣ ಅಂದಾರಂದ್ರೆ ನಾತ ದೊಡ್ಡಮ್ಮ ನಾತ ದೊಡ್ಡಮ್ಮ ಅಂದಿಗೆ ಏ ಮದ ಕಾರನು ತನ್ನ ಮದ ಪೆರುಸು ಹೇಗ ಕೊಡೋದು ಈಗ ನಂಗ ಎನ್ನ ಪುರುತ್ತವರಿಗೂ ಭಗವದ್ಗೀತೆ ಓದಿದೆ ಬೈಬಲ್ ಓದಿದೆ ಕುರಾನ್ ಓದಿದೆ ತಮ್ಮ ಪತ್ರ ಓದಿದೆ ಸಮಣರಲ್ಲಿ ಓದಿದ ಎಲ್ಲಾರು ಓದಿದೆ ಆ ಕುರಾನ್ದೊಳಗೆ ಒಂದು ಒಳ್ಳೆಯ ಮಾತು ಸ್ವರ್ಗಾಪದಿ ಎಲ್ಲಿ ಆಡದೆ ಅಂದ್ರೆ ಅವ್ವೆ ಪಾದಕ್ಕಿ ಆಡದೆ ಅಂದಾರ ಇದು ಬಿಡಿ ಏನಬೇಕು ನಾವೇ ನಾನೊಂದು ಹಿಂದೂ ಇಸ್ಲಾಮಿಯರೊಂದಿಗೆ ಅದನ್ನ ಎತ್ತಿಟ್ಕೊಳ್ಳ ಮುಡಿಯೋದೊಂದು ಏಪ್ಟೇ ಎನ್ನ ಬಿಡೋ ಕೇವಲ ವರ್ಗದವ್ರ ಕಡೆಯ ಹಾಗೆ ಎಲ್ಲಾ ಎಡದೆ ಒಳ್ಳೆಯ ವಿಷಯಗಳು ಆಡದೆ
ಅಲೆ ನಾತ ದೊಡ್ಡಮ್ಮ ಅಂತ ಏಕಕ್ಕೂಡೋದು. ಯಾಕಂದ್ರೆ ಬುದ್ಧರ ಒಂದಡಿ ಈಗಿರ ಏನು ಅಂದ್ರೆ ಒಳ್ಳೆಯ ವಿಷಯ ಎಲ್ಲಿ ಅಟ್ಲೆ ನೀ ಎತ್ತಿವಳೋ ಅದು ಉದಾಹರಣೆ ನಂಗೆ ತಾಮರ ಹೂವು ಈಗಿನ ತಾಮರ ಹೂವು ಆಪಳ ಬುರು ಸಗದಿತಾನೆ ನಂಗೆ ಹೂವು ಕಿಪ್ಪನೆ ಕೈಯೆಲ್ಲ ಸೇರು ಸಗದಿ ಆಪದು ಬಾಯ್ಪೂಲಾಡದೆ ಅಲ್ಲ ಅಟ್ಟಲಿಯು ಕೂಡ ನಂಗೆ ತಾಮರ ಹೂವು ಬಿಟ್ನವೋ ಕೆಡೆಯ. ಆಗ ಪೂರ್ಣ ಯಾಮನ್ ಪುರದಲ್ಲಿ ಈಗ ನೀವಿದೆಯೋ ನೀವು ನಾಯಿ ಬುದ್ಧನಾಗೋಕು ನಾನು ಬುದ್ಧನಾಗೋಕು ಒಳಗಿದ ಬೊಮ್ಮೆ ಎಲ್ಲಾವೇ ಬುದ್ಧನಾಗೋಕು ಅತ್ತೆ ಮಾಕೆ ಆ ಬುದ್ಧನಾಕುದು ಇಬ್ಬನೇ ಸ್ವಾಮಿ ವಿವೇಕಾನಂದರಕ್ಕೂ ಬುದ್ಧರ ಪತಿ ಹೇಗಿರೋ ಒಂದು ಮಾತು ಏನಂದ್ರೆ ತಾ ಹಿಂದೂ ಮದತ್ತು ನೋಡ ಮುಳುಮಿತ ಬುದ್ಧರು ಅಂದಾರೆ. ಯಾಕೆ ತಾ ಇಲ್ಲಿಂದ ಹಿಂದೂ ಮದ ಪಳೆ ವೇದ ಮದತ್ತು ಹೇಗಿರಪ್ಪ ಹಾಗೆ ಇಲ್ಲಿಯೋ ಇಲ್ಲ ಅದು ಒಂದೂ ಕಡೆಯ ಹಾಗೆ ಒಲಗದೋಗಿಯೇ ನಂಗ ದೇಶದೋಗತ್ತ ಎಲ್ಲಾವಾಗಿ ಆನ್ಮೀಗ ಮಾಡದೆ ಎಲ್ಲಾವಾಗಿ ನೀರಿಡದೆ ನಿಂಗ ಮೇಲ ಬಡ ಇಂದಿಯಾದೋಗೆ ಪಂಡರಿಪುರಂ ಗುಡಿ ನಿಂಗೆ ಕೇಳಿ ಪಟ್ಟದ್ರಾಕು ಆ ಪಂಡರಿಪುರಂ ಗುಡದೋಗೆ ಆ ಭಕ್ತನ್ ಬಂದು ಗುಂಡರಿಗೆ ನಂದಾರ ತಾ ಮನೆಯೋಗಿ ಇಬ್ಬನೇ ಕೃಷ್ಣರ್ ಬಂದಾರ ಅಪ್ಪ ಪರಂದಾಮ ಬಂದುದಡ ನೀ ಏನಡ ಮಾಡಿದ್ದೆ ಮನೆಗೋಸು ಬಾ ಅತ್ತಿಂದ ಹೇಗೆ ತಾ ಆಡ ಓಸನೆ ಮಾಡ್ತಿದ್ದ ಮರ್ಷಿ ಎರಡು ಮೂರು ತುರ್ಕ ಕೃಷ್ಣ ಪರಮಾತ್ಮ ಕೋರ್ಸುನೆ ತಮ್ಮ ಮನೆಯಿಂದ ನೇರ ಬಂದುಟ್ಟು ಒಂದೆರಡು ಕಲ್ಲೆ ಎತ್ತಿ ಆ ಮೊಜ್ಜೆ ನೀರಲ್ಲಿ ಅಟ್ರ ಅಲ್ಲಿ ಬೀತುಟ್ಟು ಕಸಕಸ ಅಟ್ರ ಬೀತುಟ್ಟು ನೀ ಸಿಜಾಮಿ ನಿದ್ದು ನೀರು ನಾ ಓನೆ ಜೊತೆ ಮನೆಗೆ ಸೋಪ್ಟಾರ ಏಕಡಾತೆ ಓಯ್ದಾರೆ ಅಂತಂದಲೇ ಮನೆ ಮೋಸು ಅವ್ವ ಅಪ್ಪಗ ಗೀತುಂದಾರೆ ಎಂಬ. ಯಾಕಂದ್ರೆ ಆ ಜೀವನ ಎಲ್ಲ ನಂಗೆ ಒಳಗೆ ಬಪ್ಪಿಲಿಲ್ಲ ಯಾಕಂದ್ರೆ ಹಿಂಗೆ ವಿವೇಕಾನಂದರ ಪತ್ತಿ ನಂಗೆ ಗಣಬದು ಟೈಮ್ ಪತ್ತುಲೆ ತನ್ನ ಅವ್ವೆಯೋಡೋರ್ಲಿ ತೊಡರ್ಬೆಲ್ಲ ನಂಗೆ ಏನಾದ್ರೆ ಕಣ್ಣದ ನೀರು ಬಂದುಬಿಟ್ರ ಅವ್ವ ನಂಗೆ ನುಣಸಿಪ್ಲೆ ಒಳಗೋದ ಏನಾಡದೆ ಯಾಕೆ ತನ್ನ ನನಗೆ ಕಲ್ಲಬೇಕು ನೆರೆ ಆಡದಿಲ್ಲ ಆಗ ಬೀತುಟ್ಟು ನಿಲ್ಚಿಬಿಟ್ಟಾರ. ಆಗ ಅತ್ತೆ ಹೀಗಿರ ಒಂದು ದೇವರವೇ ಬಾಯಿಲ್ಲದ ಒಂದು ಮಂಚ ಕೇರಿಗೆ ನಿಲ್ಚಿ ಬಿತ್ತೀನಿ ಅಂದಲೇ ಅದ ಕಾರಣ ಏನಾದ್ರೆ ತನ್ನ ಅವ್ವಪ್ಪಗ ಮಾಡಿದ ಸೇವತ್ತ ಅಂತ ಹೀಗಿರ ಹಾಗೇನೋ ಒಳ್ಳೆಯ ವಿಷಯ ಇಲ್ಲಿ ಹೇಳಿದ್ರೆ ನಂಗೆ ತುಂಬುದು ಆ ಸೂನೆಲಿಯೋಗೆ ಇಂದು ಚಿಕ್ಕಕ್ಕನ ಸ್ವರ್ಪೋಳಿವು ನೆನೆವ ನಂಗೆ ಹೇಗಿನ ಎಲ್ಲಾವೇ ಸ್ವಾಮಿ ವೇಗನೊಂದರ ಮಾತು ಹೇಗಿವಿ ನಾ ಅಡಿಕಡೆ ಒಂದು ಹೇಗೂ ಮಾತು ಪಿಂಜು ನೆಂಜು ಆಡದಿದೆಯೋ ಕುನೆವೆಗ ಮಟ್ಟು ಕೆಟ್ಟದ ನೇಗಿ ಕೊಡಬೇಡ ಅವ್ವಪ್ಪ ಮುಡದವರೆಗೂ ಒಳ್ಳೆಯ ನೇಗಿ ಕೊಡುವೆ ಆ ಕುರಿಪ ಸ್ವಾಮಿ ವಿವೇಕಾನಂದರ ವಾಕ್ಯ ನಡೆದ ಶಿಲ ಸಂಭವ ಹೇಗೆ ಕೊಟ್ಟನೆದಿಲ್ಲ ನಿಂಗ ಮಕ್ಕ ಎಲ್ಲಾವೇ ವಿವೇಕಾನಂದರ ಮಕ್ಕ ಆಯ್ಬಿಟ್ಟಾರ ಒಂದು ವಿವೇಕಾನಂದರಿಗ ಸಮವ ನಂಗ ಒಲಗ ನಂಗ ದೇಶ ಪೂರ ಸೇನೆ ಅಂದ್ರೆ ಲಚ್ಚ ಕೂಡ ಅನ್ನೋ ಕೂಡಿ ವಿವೇಕಾನಂದರು ಉರುವಾಯ್ಬಿಟ್ಟಾರ ಆಗ ನಂಗ ನಂಗ ಎಡೆಯೋಗ ಎಲ್ಲಾವೇ ವಿವೇಕಾನಂದರ ಆಯ್ಬಿಟ್ಟಲೆ ನಂಗ ದೇಶ ಒಲಗಳುವುದೋಗೆ ಎಲ್ಲಿಯೋ ಓಯ್ಬಿಟ್ರ ಅಂಬುದನ್ನ ಈ ನಿಗಚ್ಚಿಯ ಮೂಲವ ನಾಲ್ಕು ಬಟ್ಟ ಟಿವಿ ಮೂಲವ ಜನಗೆಲ್ಲ ಹೇಗೂನೆ ದಯಮಾನೆ ಪಿಂಜು ನೆಂಜುಗ ಮಟ್ಟು ನಂಜೆ ಬೆದಚ್ಚಬೇಡ ಯಾಕಂದ್ರೆ ನಂಗ ಸ್ವಾಮಿ ವಿವೇಕಾನಂದರನ್ನ ಅವ್ವಕ್ಕ ಎತ್ತೆ ಮಕ್ಕ ಸಾಕಿದ್ರು ಅತ್ತೆ ಮಾಕ ಮಕ್ಕ ಸಾಕಿ ಬಂದು ಹೇಗೆ ಈ ಟಿವಿ ಸಾರ್ಬಂಡಿಂಗ್ ಎಲ್ಲಾವ ಕೇತುನೆ ನನ್ರಿ. ಸೊ ನೇರ್ಲೆ ಇಂದಿನ ಸಂದೀಪಂ ಸಂದೀಪಂ ನಿಗಿಸಿದಾಗೆ ಸ್ವಾಮಿ ವಿವೇಕಾನಂದರ ಅವಕರ ಚಿಕಾಕೋ ಮಾತನ 125th ವರ್ಷ ಅದಾವುದು 11th ಸೆಪ್ಟೆಂಬರ್ ತಿಂಗುವ 1893 1893 ವರ್ಷದಾಗೆ ಇದೇ ಒಂದು ಜನದೋಗ್ತ ಬಂದು ಅವಕಲ್ಲಿ ಮಾತಾಡಿದರು ಅದನ್ನು 125th ಜನದಾಗೆ ನಂಗೆ ಅನುಸರಿಸುವ ಇಂದು ನಂಗೆ ಸರ ಪ್ರೊಫೆಸರ್ ಧರ್ಮಲಿಂಗಮ್ ಅಕ್ಕ ತಾ ತಮಿಳ್ ಪ್ರೊಫೆಸರ್ ಗೌರ್ಮೆಂಟ್ ಆರ್ಟ್ಸ್ ಕಾಲೇಜ್ನ ವರ್ಕ್ ಮಾಡ್ಯಾರ ತಾ ಅಪ್ಪರ ಸಿಂಗ್ರವ ವಿವೇಕಾನಂದರನ್ನ ವ್ಯಾಲ್ಯೂಸ್ ಎಲ್ಲ ಏನ ತನ್ನ ತತ್ವಂಗಳು ತನ್ನ ವಾಳ್ಕೆ ಇದೆಲ್ಲ ನಿರ್ಯ ಒಂದು ನಂಗೆ ಒಂದು ಅಟ್ಟ ನಿಗಚಿ ಅಟ್ಟ ತುಂಬ ಟೈಮ್ ಇದಾಗ ನಿರ್ಯ ವಿಷಯ ಇದ್ರು ಅದೆಲ್ಲ ನಿಂಗೆಲ್ಲ ಓರಿಟ್ಟು ಅದೆಲ್ಲ ನಿಂಗೆ ಅಪ್ಪರ ಪೈನ್ ಪಟ್ರ ಆತಂಬುದು ನಾನು ನಂಬಿನೇ ಮರ್ಸಿ ಬೇರೆ ನಿಗಚಿಯ ನಿಂಗೆ ಕಂಡನೆ ಅನ್ನಗಟ್ಟ ನಿಂಗೆ ಸರಿದು ಬಿಡಪಿರೋದು ಊರ್ಮಳ ತೊರಹಿಟಿಯಿಂದ ಶರವಣ ಚಂದರ್ ನಮಸ್ಕಾರ. இந்நிகழ்ச்சியை பற்றிய கருத்துக்களும் விமர்சனங்களும் அனுப்ப வேண்டிய முகவரி நாக்குபட்டா டிவி தபால் பெட்டி எண் 45 உதகை இமெயில் office@nakubata.tv